पांडेशा पांडु ए पांड्या पांडु पांडु मगन निद्रे हंतादिर अतना बाळमाडि मगन कुंभकर्ण कंद हाकिरबेकु इरलि हिंग बाय मातिले ओदरिदरे एळांगिल्लवा ನನ್ನ ಸುಮಧುರವಾದ ಕಂಠದಿಂದ ಸುಪ್ರಭಾತವನ್ನು ಹಾಡಿ ಪಂಡ್ರಾಪುರದ ಪಾಂಡುರಂಗನ ಎಬ್ಬಿಸಿದಂಗ ಈ ಮಗನ ಎಬ್ಬಿಸ್ತನ ಚಪ್ಪರದ ಅಂಗಡಿಯಿಂದ ಚಾದಂಗಡಿ ರುದ್ರ ಬಂದ ಬಾಕಿ ಕೇಳಲು ಬಂದಿಹನು ಎದ್ದೇಳು ನನ್ನ ಮಗನೇ ಪಾಂಡ್ಯ ಕಾನಾವಳಿಯಲ್ಲಪ್ಪ ಅವನ ಮಗ ಶಂಕ್ರಪ್ಪ ಇಬ್ಬರು ಜೊತೆಯಾಗಿ ಬಂದಿಹರು ಅಂಡಾಕರಿ ತಿಂದಿದ್ದು ವಸಿಲಿ ಮಾಡಲು ಅವರಿಗೇನ್ ಹೇಳ್ತಿ ಹೇಳೇಳೋ ತೊಡಸಲ್ ಹಡಿಸಿ ಗಂಡನನ ಮಗನೇ ಬೇಗನೆ ಎದ್ದೇಳು ಶ್ರೀ ಪಾಂಡು ಸಂದಿಗೊಂದಿಯ ಹಂದಿಗಳೆಲ್ಲ ನಿನಗಾಗಿ ಹಳ್ಳದಲ್ಲಿ ಕಾದಿಹವು ಅವತ್ರನ್ನು ಹೋಗಿ ಸಮಾಧಾನ ಮಾಡಿ ಬಾರು ಪರದೇಶದ ಮಗನೇ ಯಾರವನು ಇಂಥ ಅಪರಾತ್ರಿಯಲ್ಲಿ ಬಂದು ನನ್ನ ಸುಂದರ ನಿದ್ರೆಯನ್ನು ಹಾಳು ಮಾಡಿದ ಹರಾಮ ಕೋರ ಪಪ್ಪರೆ ಬಹದ್ದೂರ ಅಪರಾತ್ರಿ ಆ ಮಗನ ಇದ ಮಧ್ಯಾಹ್ನ ಬಾರ ಆಗೈತೆ ಸೂರ ಏ ಪಾಂಡ್ಯ ನಿನ್ನ ಮುಂದೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂತಪ್ಪ ಅಂದ್ರೆ ಇನ್ನ ಬಿದ್ದಿಯಲು ಏನು ಅದು ಅಂತ ಇಂಪಾರ್ಟೆಂಟ್ ವಿಷಯ ನೀ ಮೊದಲು ಹಳ್ಳದ ಕಡೆ ಹೋಗಿ ಬಾ ಆಮೇಲೆ ಹೇಳ್ತಾನ ಭಾರಿ ವಿಷಯ ಆಯ್ತು ಅದು ಇರ್ಲಿ ಹೇಳು ನನಗೆ ತಡ್ಕೊಳ್ಳೋದಾಗವಲ್ದು ಅದಕ್ಕ ಮೊದಲು ನೀ ಹೋಗಿ ಬಾರು ಹೋಗಿ ಬರ್ಲೇ ಹಂಗಾರ ಜಲ್ದಿ ಬಾ ಮತ್ತ ಅಲ್ಲೇ ಹಳದಾಗ ಕುತ್ತಲ್ಲೇ ಲಯ ಬಂದು ಹಾಡ್ಕೋತ ಕುತ್ತಿ ಏ ಅಲ್ಲೇ ಹಂಗ ಹಾಡ್ತಾರಲ್ಲ ಮಗನ ಮಳ್ಳ ಹಾಡುದ್ಲ ತಿಳ್ಕೊಂಡೆನ್ನಿ ಇವತ್ತೊಬ್ಬ ಕಂಟಿ ಮರಿ ಕುತ್ತಿಟ್ಟು ಚಂದ ಹಾಡ್ತಿದ್ದ ಏನು ಸುಖದ್ಲೆ ಸ್ವರ ಹಚ್ಚಿ ಆನಂದದಿಂದ ಹಾಡ್ತಿದ್ದ ಗೊತ್ತೈತೇನ ಹೆಂಗ ಹಾಡ್ತಿದ್ದು ಈ ಬಂಧನ ಜನಮ ಜನಮದ ಅನುಬಂಧನ ಈ ಪ್ರೇಮ ಸಂತೋಷ ಸಂಗೀತ ಸಂಪೂರ್ಣ ಏಹೆ ನಮಗೇನ್ ಹಂಗಲಯ್ಯ ಬರಂಗಿಲ್ಲಪ್ಪ ದುಂಡ್ಯ ಅದು ಹೋಗ್ಲಿ ಮೊದಲು ನೀ ಬಂದ ವಿಷಯ ಹೇಳ ಒಟ್ಟು ನಮಗೆ ಸಮಾಧಾನ ಆಗವಲ್ದು ಹೇಳ ನನ್ನ ಸಿಕ್ಕಂಗ ಬಂಡಲ್ ಹೇಳಕ್ ಹೋಗ್ಬೇಡ ಮತ್ ನೀ ಏ ಮಳ್ಳ ಎಂದ್ರೆ ನಿನ್ ಮುಂದೆ ಸುಳ್ಳು ಹೇಳಿ ಎನ್ನ ಹೆಂಡ್ರ ಮುಂದೆ ಸುಳ್ಳು ಹೇಳ್ಬಹುದಲ್ಲಿ ಆದ್ರೆ ಗೆಳೆಯರ ಮುಂದೆ ಎಂದೂ ಸುಳ್ಳು ಹೇಳಬಾರ್ದ ಏನ ಅಂದ್ರು ಬರೋಸ್ ಕಡಿಮೆ ಮಗನ ನಿಂದು ನಮ್ಮ ಮುತ್ಯ 100 ಎಮ್ಮೆ ಹಾಲು ಒಬ್ಬನ ಕುಡಿತಿದ್ದ ಓಕಳಿ ಕಂಬ ಅಂಗಯ್ಯದಾಗ ಅಂತರ್ ಹಿಡ್ಕೊಂಡು ಅಲಾಪದಾಗ ಹೆಜ್ಜೆ ಆಡ್ತಿದ್ದ ಯಾರೂ ನಂಬಲಾರದಂತ ಸುಳ್ಳು ಹೇಳು ಮಗಾನಿ ಗೊತ್ತೈತಳಪ್ಪ ಮುತ್ಯಾನ್ ಹತಾರ ಮಂದಿ ಸಂದಕದಾಗ ಇಟ್ಟು ಮಕ್ಕಳು ಏನು ಕಡಿಮೆ ದಾರತ್ತಿರದ ಎನ್ನಿ ಕರೆ ಹೇಳ್ಬೇಕಂದ್ರೆ ಕಳ್ಳರನ್ನ ನಂಬಿದ್ರು ಕುಳ್ಳರನ್ನ ನಂಬಬಾರ್ದ ಕುಳ್ಳರನ್ನ ನಂಬಿದ್ರು ಸುಳ್ಳರನ್ನ ನಂಬಾರ್ದ ಮೂರೂ ನಮನಿ ಅದಿ ಮಗನಾನಿ ಇರ್ಲಿ ಈ ನಿನ್ನ ಪ್ರಾಣ ಸ್ನೇಹಿತನ ಮುಂದೆ ಸ್ವಲ್ಪ ಕರೆ ಮಾತಾಡಪ್ಪ ಪಾಂಡ್ಯ ನಾವ್ ಏನ ಮಾತಾಡಿದ್ರು ಎಲ್ಲ ಟೈಮ್ ಪಾಸ್ ಕತ್ತಿಳಿ ನಾವ್ ಎಷ್ಟ ಸತ್ಯ ಮಾತಾಡಿದ್ರು ನಮಗೆ ಸತ್ಯ ಹರಿಶ್ಚಂದ್ರ ಅಂತ ಬಿರುದು ಕೊಟ್ಟು ಸನ್ಮಾನ ಮಾಡಂಗಿಲ್ಲಲ್ಲಿ ಸತ್ಯ ಮಾತಾಡ್ಲಕ್ ಹೋದ್ರ ಬತ್ ನೋಡ ಹರಿಶ್ಚಂದ್ರನ ತುಣುಕ ಅವಮಾನ ಮಾಡ್ತಾರ ಹಂಗ ಲೆಕ್ಕ ಹಾಕಿ ನೋಡಿದ್ರ ಇದೆಲ್ಲ ಸುಳ್ಳಿನ ಪ್ರಪಂಚ ಐತಿಲಿ ಸತ್ಯ ಮಾತಾಡಿದವರು ಈ ಸೃಷ್ಟಿ ತೆಲಿಮ್ಯಾಗ ಯಾರು ಬದುಕಿದ್ರು ಹೇಳಪ್ಪ ಅವರು ಬದುಕಿ ಉಳಿಯದಿದ್ರು ಅವ್ರ ಹೆಸರು ಅಜರಾಮರ ಏ ಅಜರಾಮರ ಮಾರ್ಯಾವನ ಅವ್ರ ಹೆಸರು ತಗೊಂಡೇನು ಮೊಸರು ಮಾಡ್ತೇನ ಸುಳ್ಳು ಮೋಸ ವಂಚನೆ ಮಾಡಿದವ್ರ ಹೆಸರ ಅಜರಾಮರವಾಗಿ ಉಳಿದಿಲ್ಲನ ಸತ್ಯದಿಂದ ನಡೆಯುವ ಸತ್ಯ ಹರಿಶ್ಚಂದ್ರಗ ಸುಳ್ಳ ವಿಶ್ವಾಮಿತ್ರ ಯಾಕೆ ಕಾಡಿದಪ್ಪ ಅವನ ಸತ್ಯವನ್ನ ಹೊರಗೆ ಹಚ್ಚುದಕ್ಕ ಸತ್ಯ ಹೊರಗೆ ಹಚ್ಚಬೇಕಾದ್ರೆ ಸುಳ್ಳ ಕಾಡ್ಬೇಕಾತಿಲ್ಲ ಸುಳ್ಳ ಅನ್ನೋದು ಇರದಿದ್ರ ಸತ್ಯ ಅನ್ನೋದು ಎಲ್ಲಿರ್ತಿತ್ತಪ್ಪ ಈ ಸೃಷ್ಟಿ ಕೂಡ ನಾ ಹುಟ್ಟಿ ಬಂದಿದ್ದು ಏನಪ್ಪಾ ಅಂದ್ರ ಹೆಣ್ಣ ಗಂಡ ಪಾಪ ಪುಣ್ಯ ಧರ್ಮ ಅಧರ್ಮ ಸತ್ಯ ಮಿಥ್ಯ ಇವೆಲ್ಲ ಹೆಂಗಪ್ಪ ಅಂದ್ರ ನಾನು ನೀನು ಇದ್ದಂಗ ಒಂದನ್ನ ಬಿಟ್ಟು ಒಂದಿಲ್ಲ ಆದ್ರೂ ಸತ್ಯ ಧರ್ಮ ನ್ಯಾಯ ನೀತಿ ಪುಣ್ಯ ಕಾರ್ಯಕ್ಕೆ ಹೆಚ್ಚು ಕಿಮ್ಮತ್ತು ಕೊಡ್ತಾರ ಅಂದ ಬಳಿಕ ನಾವು ಅದಕ್ಕೆ ಒತ್ತು ಕೊಡ್ಬೇಕಾಕತಿ ನಾ ಎಷ್ಟ ಸುಳ್ಳು ಹೇಳಿದ್ರು ಅದ್ರಾಗ ಆತ್ಮವಂಚನೆ ಇರುದಿಲ್ಲ ಈಗೇನು ಸುಳ್ಳು ಹೇಳಂದೇವೋ ಏನು ಕರೆ ಹೇಳಂದೇವೋ ಏ ಇಂಪಾರ್ಟೆಂಟ್ ವಿಷಯ ಹೇಳಿ ನಮಗೆ ಎಮೋಷನ್ ಎಬ್ಬಿಸಿ ನೀ ಪುರಾಣ ಓದಾಕ ಹೋಗ್ಬೇಡ್ಲಿ ಜಲ್ದಿ ಹೇಳು ಹೆಂಗ್ ಹೇಳೋ ಪಾಂಡ್ಯ ನೆನಪಾದ್ರ ಎಲ್ಲಾಗ ಸಳಕ್ ಸಳಕ್ ಸಳ 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 ಆದತ್ತು ಇರ್ಲಿ ಗಟ್ಟಿ ಧೈರ್ಯ ಮಾಡ್ಕೊಂಡು ಹೇಳು ಪಾಂಡ್ಯ ನಮ್ಮ ಊರು ಕಾನ್ವೆಂಟ್ ಸ್ಕೂಲಿಗೆ ಕಾರವಾರ ಡಿಸ್ಟಿಕ್ ಒಂದು ಹುಡುಗಿ ಬಂದೈತಿ ಟೀಚರ್ ಆಗಿ ಏನ ಅವಳ ಸೌಂದರ್ಯ ಎಳಿ ಗೊಂಜಾಳ ತೆನಿ ಅಂತ ಅವಳ ಮೂಗ ಅಯ್ಯೋ ಬಲತ್ ಚಜ್ಜಿ ತೆನಿ ಅಂತ ಅವಳ ಹುಬ್ಬು ಟಾಟಾ ಕಂಪನಿ ಸನಿಕಿ ಅಂತ ಅವಳ ಹಲ್ಲು ಬಿರ್ಲಾ ಕಂಪನಿ ಸಿಮೆಂಟ್ ಫ್ಯಾಕ್ಟರಿ ಅಂತ ಅವಳ ಬಾಯಿ
ಬೀಜಕ್ಕೆ ಬಿಟ್ಟು ಬದನೆಕಾಯಿ ಅಂತ ಅವಳ ಗಲ್ಲ, ಬಿರುಕು ಬಿಟ್ಟು ಪುಟ್ಟಿಕಾಯಿ ಅಂತ ಅವಳ ತುಟಿಗಳು, ವಿಆರ್ಎಲ್ ಬಸ್ಸಿನ ಫೋಕಸ್ ಲೈಟಿನಂತ ಅವಳ ಕಣ್ಣುಗಳು, ಅವಳನ್ನು ಎಷ್ಟು ವರ್ಣಿಸಿದರೂ ಕಡಿಮಿನ. ಮಾರಿ ನೋಡಿದ್ರ ಮಾಧುರಿ, ಕಾಲು ನೋಡಿದ್ರ ಕಾಜಲ, ಕೈ ನೋಡಿದ್ರ ಕರಿಷ್ಮಾ, ಮೈ ನೋಡಿದ್ರ ಮೋನಿಷ, ಬಗ್ಗಿ ನೋಡಿದ್ರ ಭಾಗ್ಯಶ್ರೀ, ಬಿದ್ದು ನೋಡಿದ್ರ ವಿದ್ಯಾಶ್ರೀ, ಎದ್ದು ನೋಡಿದ್ರ ಪ್ರೇ ಪ್ರೇ ಪ್ರೇಮ. ಏ ನೀ ಏನ್ ಮನುಷ್ಯ ಆದಿಯೋ ಏನ್ ದನಾಗಿನ ಆದಿಯೋ? ಯಾಕ ಅಲ್ಲ ಚಂದದ ಹತ್ರ ಹೇಳ್ತೀವಿ ವರ್ಣನೆ ಮಾಡೋದು ಹಿಂಗ, ಮತ್ತೇನ್ ಮಾಡ್ಲೋ ಪಾಂಡ್ಯ? ಅವಳನ್ನ ಈ ಸೃಷ್ಟಿ ಸೌಂದರ್ಯದ ಸೊಬಗಿಗೆ ಹೋಲಿಸ್ಬೇಕಂದ್ರ ಈಗ ಆಗಿ ಹೋದ ಕವಿಗಳ ಶಬ್ದ ಭಾಂಡಾರದೊಳಗ ಒಂದ್ ಅಕ್ಷರ ಸಹಿತ ಉಳಿಸಿಲ್ಲ. ಅಪ್ಪಿ ತಪ್ಪಿ ನನ್ನ ವರ್ಣನೆ ಒಳಗ ಅವರ ಸಾಹಿತ್ಯ ಉಪಯೋಗ ಆದ್ರ ನನಗ ಕೃತಿ ಚೋರ ಅಂತ ಅಪವಾದ ಬರ್ತೈತಿ. ಅದಕ್ಕೆ ನಾ ಹೊಸ ಸಾಹಿತ್ಯ ಉಪಯೋಗಿಸಿ ಅವಳನ್ನ ವರ್ಣನೆ ಮಾಡೀನಿ. ಚಲೋ ವರ್ಣನೆ ಮಾಡಿದಿ ಬಿಡ. ಇಂತ ಸಾಹಿತ್ಯಕ್ಕೆ ಹೆಣ್ಣು ಒಲಿಬಹುದನ? ಹೆಣ್ಣು ಒಲಿಯಂಗಲ್ಲ, ಸರದ ನಿತ್ತ ಜಾಡಿಸಿ ಒದಿತೈತಿ. ಮತ್ ಹೆಂಗ್ ಮಾಡುದು? ಒದಿಸ್ಕೊಂಡು ಸುಮ್ ಹೋಗಿ ಬಿಡುದು. ದೋಸ್ತ ಹಂಗೇನ್ ಆಗುದು ಬೇಡ. ಫ್ರೆಂಡ್ ಈ ಸೆಕೆಂಡ್ ವೈಫ್ ಅಂತ ಹೇಳ್ತಾರ, ಅದಕ್ಕೆ ನೀ ದಯಮಾಡಿ ಒಂದ್ ಸ್ವಲ್ಪ ನನಗೆ ಸಹಾಯ ಮಾಡ್ಬೇಕು. ಯಾಕಂದ್ರೆ ನೀ ಸಾಹಿತ್ಯದೊಳಗ ಭಾರಿ ಶಾಣೆ ಅದಿ, ಲವ್ ಮಾಡೋದ್ರೊಳಗು ನಿಪುಣದಿ. ಹೆಂಗರೆ ಮಾಡಿ ಆಕೆ ನನ್ನ ಲವ್ ಮಾಡುವಂಗ ಒಂದ್ ಫಸ್ಟ್ ಕ್ಲಾಸ್ ಲವ್ ಲೆಟರ್ ಬರೆದು ಕೊಡು. ಏ ಎಟ್ಟರೆ ಮಳ್ಳದಿಲ್ಲ ಏನಿ, ನಾ ಆಕಿನ ನೋಡಿಲ್ಲ ಬಿಟ್ಟಿಲ್ಲ, ಆಕಿ ಹೆಸರು ಸಹಿತ ಗೊತ್ತಿಲ್ಲ, ಲವ್ ಲೆಟರ್ ಹೆಂಗರೆ ಬರೆದು ಕೊಡುದು? ಆಕಿ ಬಾಳ ಚಂದದಾಳು, ತಿಳ್ಕೊಂಡು ಅಂದಾಜ ಮ್ಯಾಲ ಬರೆಯುದಪ್ಪ. ನಿನಗೇನು ಹೇಳೋದೈತೇನ? ಮೊದಲ ಆಕಿನ ನನಗೆ ತೋರಿಸ್, ನೋಡಿದ ಮ್ಯಾಲ ಏನ್ ಆಕತಿ ಆಗ್ಲಿ ಕುಸ್ತಿ ನೋಡಪ್ಪ. ಮತ್ತ ನಿನಗ ತೋರ್ಸಾನ ನೀನ ಗಂಟು ಬಿದ್ದಿ? ಹೇ ಹಂಗ್ಯಂಗ ಎಷ್ಟ ಆಗ್ಲಿ, ನೀ ನನ್ನ ಜೀವದ ಗೆಳೆಯ, ನಿನಗ ಮೋಸ ಮಾಡ್ತಾನ ಎಂದಿಗೂ ಸಾಧ್ಯವಿಲ್ಲ. ಬಾ ಹಂಗಾದ್ರ ಈಗ ಸದ್ದ ಬರು ಹೊತ್ತಾಗೈತಿ, ತೋರಿಸ್ತು ಬಾರೋ ನಿನಗ, ನಡಿ ಹಂಗಾರ ಹೋಗುನು. ಅಯ್ಯ ಎಂತದು ಮಾರಾಯ ರೇ ಇದು, ಸುಂದರವಾದ ವಾತಾವರಣ, ಆಹ ಆಹ ಬೆಂಕಿ ಅಂತ ಬಿಸಿಲು, ಎಲ್ಲಿ ನೋಡಿದ್ರಲ್ಲಿ ಸರಿತಾರಿ ಜಾಲಿ ಕಂಟಿಗಳು, ಕಂಡ ಕಂಡಲಿ ಹಾಯಾಗಿ ತಿರುಗುವ ಹಂದಿಗಳು, ಎಲ್ಲಿ ಕಾಲಿಟ್ಟರು ಕಚ್ಚರೆ ಚುಚ್ಚುವ ನೆಗ್ಗಿಯ ಮುಳ್ಳುಗಳು, ವರ್ಷಕ್ಕೊಮ್ಮೆ ಬರುವ ಮಳೆ, ತಿಂಗಳಿಗೊಮ್ಮೆ ಬರುವ ನಳದ ನೀರು, ವಾರಕ್ಕೆ ಒಂದೇ ದಿನ ಬರುವ ಕರೆಂಟು. ನಿಜವಾಗಿಯೂ ನಾನು ನಿಮಗೆ ಹೇಳಬೇಕಂದ್ರೆ ಇಂಥ ಪರಿಸರದಲ್ಲಿ ಬಾಳುವ ಉತ್ತರ ಕರ್ನಾಟಕದ ಜನ ಪುಣ್ಯವಂತರೆ. ಇಲ್ಲಿ ನನಗೆ ನೌಕರಿ ಸಿಗಬೇಕಾದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯವೇ, ಸುಮ್ಮ ಸುಮ್ಮನೆ ನನ್ನ ಮಂಡೆ ಬಿಸಿ ಮಾಡಿಕೊಳ್ಳುವುದುಂಟು ನಾನು. ಲೇ ಪಾಡ್ಯ ಅಲ್ಲಿ ಬಂದು ನೋಡ್ಲಿ ಅಪ್ಪ, ಎಷ್ಟು ಚಂದ ಐತ್ ನೋಡ್ಲಿ ನಾನು ಬಂಗಾರ ಗುಜ್ಜಿ. ವಹವ್ವಾ ವಹವ್ವಾ ಗೆಳೆಯ ದುಂಡೇಶ, ಏನಿವಳ ರೂಪ, ಏನಿವಳ ಲಾವಣ್ಯ, ಈ ಸೃಷ್ಟಿ ಒಳಗಿನ ಸೌಂದರ್ಯ ಸ್ತ್ರೀಯರ ಸಾರವನ್ನೆಲ್ಲ ಒಟ್ಟುಗೂಡಿಸಿ ಇವಳಲ್ಲಿ ಇಟ್ಟು ಕಳಿಸಿದನೇ ಆ ಸೃಷ್ಟಿಕರ್ತನಾದ ಬ್ರಹ್ಮ. ಆಹಾ ಈ ಹೆಂಗಳೆಯ ಕಂಗಳುಗಳು ಅಥವಾ ಮಂಗಳ ಲೋಕದ ಅಂಗಳದಲ್ಲಿ ಕಂಗೊಳಿಸುವ ನಕ್ಷತ್ರಗಳು, ಏನಿವಳ ನಾಸಿಕ, ಹಚ್ಚಿ ಇದೇನು ನಾಸಿಕವೋ ಸಂಪಿಗೆಯ ತೆನೆಯೋ ಕೇತಕಿಯ ಧ್ವನೆಯೋ, ಎಲ್ಲ ಹೊಲಸಿಡ್ಸಂಗ್ ಕಾಣಿಸ್ತಾನೆ. ಅಯ್ಯೋ ಇವಳ ಸಲಲರಿತ ಗಲ್ಲಗಳು, ಮಲ್ಲಿಗೆಯ ಜಲ್ಲರಿಗಳು, ಪುಲ್ಲ ಶರಣ ವಲ್ಲರಿಗಳು, ಇಲ್ಲ ಸೋಲಾಪುರದ ಚಾದರ್ಗಳು, ಇವಳ ಇಳಿಬಿದ್ದ ಮುಡಿಯೋ, ಕ್ಯಾದಿಗೆಯ ಹೊಡೆಯೋ, ನಾಗರ ಹಾವಿನ ಹೆಡೆಯೋ, ಕೈಯಾಗಿ ಹಿಡಿದ ನೆಲಕ್ಕೆ ಜಡಿಯೋ, ಅಬ್ಬಬ್ಬಾ ಇವಳುಟ್ಟ ಜರತಾದಿ ಪಿತಾಂಬರದಲ್ಲಿ ತಳತಳಿಸುವ ತೊಡೆಗಳ ನಿಶ್ಚಯಿಸಲು, ಇಂದ್ರ ಮಂಟಪಕ್ಕೆ ಸ್ಥಾಪನ ಮಾಡಿದ ಕಂಬಗಳು, ಕೈಲಾಸ ಪರ್ವತಕ್ಕೆ ಹೋಲಿಸಿದ ಹೊಂಬಗಳು, ಇಲ್ಲ ನಿಮ್ಮ ಮುತ್ಯ ಮಕ್ಕಳಾಗಿಟ್ಟುಕೊಳ್ಳೋ ತೆಲಿದಿಂಬಗಳು. ಪಾಂಡ್ಯ ನೀ ಹೆಲ್ಪ್ ಮಾಡೋದು ಬೇಡ. ಏಕೆ ಮಿತ್ರ? ನೀ ಮಿತ್ರ ಅಲ್ಲೋ ಯಪ್ಪ, ಈ 21ನೇ ಶತಮಾನದ ಏಕಮಾತ್ರ ಬಿನ್ ಲಾಡನ್ ಇದ್ದಂಗ ನೀ. ಯಾಕ ನಿನ್ನ ದೋಸ್ತಿ ಸಾಕ? ಏನರೆ ಆತೋ ನಿನಗ? ಕದ್ದು ತಂದ ಹಣ್ಣ ಹದ್ದು ಬಡ್ಕೊಂಡು ಹೋದಂಗ ಆತ. ನನಗ ಹೆಲ್ಪ್ ಮಾಡ್ತಾನತ್ ನಾ ತಿಳ್ಕೊಂಡ್ರೆ ನೀನ ಚಾಲೂ ಮಾಡಿಯಲ್ಲಿ ಕವಿರತ್ನ ಕಾಳಿದಾಸ ಕಾವ್ಯ ವಾಚನೆ ಮಾಡಿದಂಗ. ಇಲ್ಲಲಿ ಹೆಣ್ಣ ಒಲಿಸ್ಕೋಬೇಕಾದ್ರ ಮೊದಲ ಅವಳ ಸೌಂದರ್ಯ ವರ್ಣನೆ ಮಾಡ್ಬೇಕ. ಆಕಿ ಒಲಿಬೇಕಾದದ್ದು ನನಗ ಮಗನ, ಅದಕ್ಕ ನಾ ಹೆಲ್ಪ್ ಮಾಡಕತ್ತನು. ಹಿಂಗ ಆಕಿ ನನಗ ಒಲತು ಬಳಕು, ನೀ ಹೆಲ್ಪ್ ಮಾಡಕ್ ನಮ್ಮ ಮನಿಗೆ ಬರವಂದಂಗ ಆತ. ಹೇ ಹಂಗ್ಯಂಗ? ಏ ನೀನು ಬಲ ತಪ್ಪು ತಿಳ್ಕೊಳಪ್ಪ, ನನ್ನ ಮ್ಯಾಲ ಸಂಶಯ ಇದ್ರ ನಾ ಹೊಕ್ಕನಳ. ಹಂಗಲ್ಲ ನಿನ್ ಮ್ಯಾಗ ವಿಶ್ವಾಸ ಐತಿ ನನಗ, ಆದ್ರ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ, ನಂದ ಹೆಚ್ಚು ಡಿಮಾಂಡ್ ಬರೋ ಹಂಗ ಹೆಲ್ಪ್ ಮಾಡ. ನಾ ಇಷ್ಟೆಲ್ಲ ಕಷ್ಟ ಪಡೋದು ನಿನ್ನ ಸಲುವಾಗೇನು? ಈಗೇನ್ ನೀನ ಮಾತಾಡಿಸ್ತೀವ ನಾನ ಮಾತಾಡಿಸ್ಲಿ? ಏ ನಾ ಹೆಂಗ್ ಮಾತಾಡ್ಸ್ಲಾಕ್ ಬರ್ತೈತ್ಲಿ, ಕನ್ಯಾ ನೋಡ್ಲಾಕ್ ಹೋಗಿರ್ತಾರಪ್ಪ. ಈಗ ಹುಡುಗಿನ ಮಾತಾಡ್ಸೋದು ಕೇಳೋದು ಎಲ್ಲ ಹಿರಿಯರ ಕೆಲಸ, ಅದಕ್ಕೆ ಈಗ ನೀನ ಹಿರಿಯ ಅಲ್ಲನ? ಆ ಹಿರಿತನ್ನ ಬ್ಯಾರೆ, ಈ ಹಿರಿತನ್ನ ಬ್ಯಾರೇನು, ಕೆಣಕಿ ಒದಸುಗಳು ಹಿರಿತನ ಆದಿತ್ ನೋಡ್ ಮತ್ತ. ಏ ಇಲ್ಲ ಎಟ್ ಅನ್ಸ್ತಿ, ಹಂಗೇನಾರೆ ಒದಿಲಾಕ್ ಬಂದ್ರ ನಿನ್ನ ಪಾಲಿನ ನಾನ ಒದಿಸ್ಕೋತನ. ಆತಿಲ್ಲ ಆಕಿ ವಾದ್ರ ಪಾಡು,
ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಹೆಣ್ಣು ತಿರುಗಿ ಬಿತ್ತ ತಿಳಿ ನಮಕಿತ ಚಿಲ್ಲರ್ ಹಡಿಸಿಗಾಂಡ್ರ ಸಹಿತ ಆಕಿ ಮುಂದೆ ಹೀರೋಗಳಾಗಿ ನಮ್ಮನ್ನ ನಾದಿ ಬಿಡ್ತಾರೆ. ಮತ್ತೆ ಸಣ್ಣಗೆ ಹಂಗೆ ಒದಿಸ್ಕೊಳ್ಳೋಂಗೆ ಹೋಗ್ಬೇಡ, ಡೈರೆಕ್ಟ್ ಹೋಲಕ್ ಹೋಗ್ಬೇಡ, ಅಡಸಾಟಿ ನೋಡಿ ಅಡಗಾಲ್ ಬಿಡಿ. ಹಂಗಾದ್ರೆ ಪದ್ಯ ರೂಪದೊಳಗೆ ಮಾತಾಡ್ಸಕ್ ಪ್ರಯತ್ನ ಮಾಡ್ತೇನೆ, ಯಾಕಂದ್ರೆ ಮೃದು ಮನಸ್ಸಿನ ಹೆಣ್ಣು ಸಂಗೀತಕ್ಕೆ ದೌಡ್ ಒಲಿತೈತಿ. ಮಾತಾಡ್ಸಲೇ ಯಾಕೆ ನನ್ಯಾಕೆ ಒದಿತಾಳಲ್ಲಿ, ನನಗೆ ಹೆಲ್ಪ್ ಮಾಡಪ್ಪ ಮಗನ ಅಂದ್ರೆ ನೀನ ತಾಳಿ ಕಟ್ಟಕ್ ತಯಾರಾಗಿ ಇರ್ಲಿ. ಮತ್ತ ಏನ್ ಮಳ್ಳದಿಲ್ಲ ನೀನು, ಪದ್ಯ ರೂಪದೊಳಗ ಹಂಗ ಇವ್ ತಾಳಿ ಕಟ್ತಾನೋ ಅವ್ ತಾಳಿ ಕಟ್ತಾನೋ ಅಂತ ಹೇಳಕ್ ಬರುದಿಲ್ಲ ಗಪ್ಪಲೆ. ಹಿಂಗನ ಹಂಗಾದ್ರೆ ಹೆಂಗ್ ಮಾಡ್ತೀನಿ ನೋಡಪ್ಪ, ಎಲ್ಲ ನಿನ್ನ ಕೂಡೈತಿ. ಪಾಂಡ್ಯ ಆಕಿ ಮಾತ್ರ ಈ ಪದ್ಯಕ್ಕೆ ಮಿಸುಕಲಿಲ್ಲ. ಈ ಪದ್ಯಕ್ಕೆ ಮಿಸುಕಿಸ್ತ ನೋಡ್ಲಾ ಈ ಸಲ ಮಾಡಿ ಇಟ್ಟೆಲ್ಲೋ ಹಾಳ. ಏ ಬಿರ್ಸ ಕಾಣ್ತಾಳಪ್ಪ ಆಕಿ. ಏ ಮತ್ತೇನು ಮುತ್ತು ಕುಡ್ಲಾಕ್ ಹೋಗಿಲ್ಲ ಒಮ್ಮೆ, ಸರಿ ನೀ ಹಿಂದಕ್ಕ ನಾವ್ ಟ್ರೈ ಮಾಡ್ತಾನ. ದುಂಡ್ಯ ನನಗ ನೀಗುದಿಲ್ಲ, ಈಕೇನೋ ಗದ್ಲಾ ಹಿಡಿಸಂಗ್ ಕಾಣಿಸ್ತಾಳ. ಎಂತ ಗಂಡಸ್ರಿ ನೀ, ಹೆಂಗಸ್ರಿಗೆ ಅನ್ಸ್ತಾರ? ನೀ ಒಂದಿಟ ನನ್ ಹಿಂದೆ ನಿಂದ್ರ ನಾ ಹೆಂಗ್ ಮಾತಾಡಿಸ್ತ ನೋಡ. ಓಡಿ ಹೋದ್ಯಾ ಮತ್ತ? ಇಲ್ಲ ಮಾತಾಡ್ಸ ನೋಡುನು. ಹಾಯ್ ಬ್ಯೂಟಿಫುಲ್ ಮೇಡಮ್, ಸ್ವಲ್ಪ ನಿಲ್ತೀರಾ? ಏ ಮಿಸ್ಟರ್ ಅದೆಂತದ ನೀವು ಮಾತಾಡೋದು, ಬ್ಯೂಟಿಫುಲ್ ಮೇಡಮ್ ಅಷ್ಟು ಬಿರುಸಲಿ ಅಂದಿಲ್ಲ ಹೇಳ್ರಿ. ವಾಯ್ಸ್ ಏನಾಗೈತಿ ನಿಮ್ ಜೀವ, ಮೈಯಾಗ ಹುಷಾರ್ ಐತಿಲ್ಲ? ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದೇವ್ರಿ. ಹಂಗೇಲಿ ಅಂದ್ರಿ ನಾ ಡ್ಯೂಟಿಗೆ ಹೊಂಟ್ರಿ ಏನ್ರಿ ಮೇಡಮ್? ಮತ್ ಕೇಳಿನ್ರಿ, ನೀವ ತಪ್ಪು ತಿಳ್ಕೊಂಡ್ರಿ. ಓಹೋ ಹೀಗೆ ಕೇಳಿದ್ರ ಮರಾಯ್ರೆ, ಅಯ್ಯೋ ನಾನೇ ತಪ್ಪು ತಿಳ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ನನಗೆ ನಿಂದ್ರು ಅಂದ್ರೆ ಇಲ್ಲ, ಅದೇ ಎಂತದಕ್ಕೆ? ಯಾಕೋ ಇಲ್ರಿ, ನಿಮಗ ಅಣ್ಣ ತಮ್ಮ ಅದಾರಂದ್ರೆ? ಹಾ ಮೊದಲು ಅದನ್ನ ಕೇಳ. ಅರೆ ನಮ್ಮ ಅಣ್ಣ ತಮ್ಮರನ್ನ ತಗೊಂಡು ನೀವೇನ್ ಮಾಡ್ತೀರ? ಏನೂ ಇಲ್ರಿ, ನಿಮಗ ಅಣ್ಣ ತಮ್ಮ ಅದು ಇದ್ರ ನಾವ್ ನಿಮ್ ಸನೇಕ ಸಹಿತ ಬರಂಗಿಲ್ರಿ. ಅದಾರೋ ಇಲ್ಲೋ ಸತ್ಯವಾಗಿ ಹೇಳ್ರಿ. ಅಣ್ಣ ತಮ್ಮ ಯಾರು ಇಲ್ಲ ಮಾರಾಯ್ರೆ, ನಮ್ಮ ಅಪ್ಪನಿಗೆ ನಾನೊಬ್ಬಳಿ ಮಗಳು. ನಿಮ್ಮ ಅಪ್ಪ ರೀನ ಸ್ಟ್ರಾಂಗ್ ಅದಾರಂದ್ರೆ? ಅವನು ಗೋಟ ಹಾಕಂದು ಎಷ್ಟು ದಿವಸವಾಯ್ತು. ಯಪ್ಪ ಹತ್ತಲೇ ಚಾನ್ಸ, ಇನ್ನು ಸೈಲಿ ಬಿಡ್ಬೇಡ. ಅಲ್ರಿ ನಿಮ್ಮ ಮ್ಯಾರೇಜ್ ಆಗೈತೇನ್ರಿ? ನನ್ನದೆ. ಮುಗದ ಹೋತ. ಅದು ಹೋಗ್ಲಿ ಬಿಡಿ, ಇಷ್ಟೆಲ್ಲ ನನ್ನನ್ನು ವಿಚಾರ ಮಾಡಿದ್ರಲ್ಲ, ಆದ್ರೆ ನೀವ್ ಯಾರು, ನಿಮ್ಮ ಪರಿಚಯ ನನಗೆ ಆಗ್ಲಿಲ್ವಲ್ಲ? ನೋಡ್ರಿ ನನ್ನ ಹೆಸರ ದೋಂಡಿ ರಾಮ್ರಿ, ನಮ್ಮ ಅಪ್ಪನ ಹೆಸರ ಕೋಂಡಿ ರಾಮ, ನಮ್ಮ ಊರ ಪಾಂಡೇಗಾಂವ್ರಿ. ಅಲ್ಲ ನೀವು ಎಂತದ ಉದ್ಯೋಗ ಮಾಡ್ತೀರಿ ಮರಾಯ್ರೆ, ನೌಕರಿನಾ ಇಲ್ಲ ಚಾಕರಿನಾ? ನೋಡ್ರಿ ನಾನೊಬ್ಬ ದೊಡ್ಡ ಪ್ರಖ್ಯಾತ ಪಾಪ್ ಗಾಯಕ. ಪಾಪ್? ಅದು ಎಂತದ ಮರಾಯ? ಚಿಕ್ಕಂಗ ಪಾಪ ಮಾಡಿದವ್ರಿ. ಪಾಪ್ ಗಾಯಕ ಅಂದ್ರ ಬರೇ ಇಂಗ್ಲಿಷ್ನ್ಯಾಗ ಹಾಡ ಹಾಡೋದ್ರಿ. ನನ್ನ ಹಾಡ ಕೇಳಿ ಬರೇ ಹಿಂದಿ ಚಿತ್ರ ನಟಿಯರ್ ಬೆನ್ ಹತ್ಯಾರ್ರಿ. ನನ್ನ ಮಾಡ್ಕೋ ನಿನ್ನ ಮಾಡ್ಕೋ, ಆದ್ರ ನನಗ ಒಟ್ಟ ಮನಸ್ಸಿಲ್ರಿ. ಹೌದ್ರಿ ನಿನ್ನ ಗುಡ್ಡದ ಮರೆಯವನು ಒಂದು ಸಾವನ ಜಗ್ಗಾಡಕತ್ತಿದ್ರಿ. ಓ ಅಷ್ಟು ಭಾರಿ ಹಾಡುವುದುಂಟಾ ನೀವು? ಆದ್ರೆ ನಿಮ್ಮ ಕಾರ್ಯಕ್ರಮ ಎಲ್ಲೆಲ್ಲಿ ಆಗಿದೆವು? ಹೇ ನಮ್ಮ ಕಾರ್ಯಕ್ರಮ ಬಾಳ ಕಡೆ ಆಗ್ಯಾವ್ರಿ. ಸನಾಳ, ತನಸಾಳ, ಮಡಸನಾಳ, ತಿಗಣಿ ಬಿದ್ರಿ, ಬೋಳ್ ಚಿಕ್ಕಲ್ಕಿ, ಬಬಲಾದಿ, ನಾಗನೂರ, ಯರಗಟ್ಟಿ, ಬನಟ್ಟಿ, ಸೈದಾಪುರ, ಮೂಡುಲಿಗಿ, ಕೌಲಗಿ, ಮದಗುಣಕಿ, ಸೇಗುಣಿಸಿ, ಸಿದ್ದಾಪುರ, ಸಿರೋಳ, ಕೊಣ್ಣೂರ, ಮರೇಗುದ್ದಿ, ನಾವಲ್ಗಿ, ನಾಗಟಾಣ, ಅತರ್ಗ, ಜಂಬಗಿ, ಹಂಜಗಿ, ಹಲಸಂಗಿ, ಅಗರ್ಕೇಡ, ಗುಬ್ಬ್ಯಾಡ, ಮರ್ನೂರ, ಹೊಸೂರ, ಚಿಕ್ಕಮಣೂರ, ಹಿರೇಮನೂರ, ಕನ್ನೂರ, ಕಗ್ಗೋಡ, ಕುಮಟಗಿ, ಕೌಟಗಿ, ಬರಟಗಿ, ಉಡ್ಚಾಣ, ಚಡಚಾಣ, ಲಚ್ಚಾಣ, ಒಟ್ಟಿನ ಮ್ಯಾಗ ಹೇಳ್ಬೇಕಂದ್ರ ಕರ್ನಾಟಕದ ಒಂದು ಊರು ಉಳಿದಿಲ್ರಿ. ಆದ್ರೆ ನಮ್ಮ ಕಾರ್ಯಕ್ರಮ ಕೇಳಿ ಒಬ್ರು ಹತ್ತು ಪೈಸೆ ಕೊಟ್ಟಿಲ್ರಿ. ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದುಂಟ ನೀವು, ಹಾಗಾದ್ರೆ ನಿಮ್ಗೆ ಯಾರು ರೊಕ್ಕನೇ ಕೊಟ್ಟಿಲ್ಲ ಬಿಡಿ ಹಾಗಾದ್ರೆ? ಅಟ್ಟ ಅಲ್ರಿ, ಇವ್ರು ರಗಡ್ ಇಲೆಕ್ಷನ್ ದಾಗ ಸಹಿತ ಪ್ರಚಾರ ಮಾಡ್ಯಾರ್ರಿ, ಆದ್ರೆ ಯಾರು ಹತ್ತು ಪೈಸೆ ಕೊಟ್ಟಿಲ್ರಿ, ಬರೇ ಕೊಡ್ತೇನೆ ಕೊಡ್ತೇನೆ ಅಂತ ಆಸೆ ಹಚ್ತಾರ್ರಿ. ನೋಡ್ರಿ ಟೀಚರ್, ಅವ್ರು ಕೊಟ್ಟರು ನಾವು ತಗೊಂಡಿಲ್ರಿ, ಯಾಕಂದ್ರೆ ದೇವ್ರು ನಮ್ಗೆ ಏನ್ ಕಡಿಮೆ ಮಾಡ್ಯಾನ್ರಿ? ಅವ್ರ ಬಡ್ಡಿ, ಅವ್ರ ಫ್ಯಾಕ್ಟ್ರಿ ಅದಾವ್ರಿ, ಮೂರು ಸುಳ್ಳು ಹೇಳೋ ಕಾರ್ಖಾನೆ ಅದಾವ್ರಿ, ಎರಡು ಚಾಡಿ ಹೇಳೋ ಗೋಡಾವನ್ ಅದಾವ್ರಿ, ಐದು ಜಗಳ ಹಚ್ಚು ವಕಾರ ಅದಾವ್ರಿ, ಏಳು ಪೈಖಾನೆ ಅದಾವ್ರಿ, ಎಂಟು ವಿಮಾನ ಅದಾವ್ರಿ, ಹನ್ನೆರಡು ಟಾಟಾ ಇಂಡಿಕಾ ಕಾರ್ ಗಾಡಿ ಅದಾವ್ರಿ. ಇಷ್ಟೆಲ್ಲ ಉಂಟ ನಿಮ್ಮ ಹತ್ತಿರ, ಹಾಗಾದ್ರೆ ನಿಮ್ಮ ಹತ್ತಿರ ರೈಲು ಇಲ್ವೋ? ಮತ್ ಇಟ್ಟೋತನ ಬಿಟ್ಟದ್ದು ಏನ್ರಿ ಅದು? ಇಷ್ಟೆಲ್ಲ ಇದ್ರು ರೀ, ನಾವು ಬಿಜಾಪುರ್ಕ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ನಡ್ಕೋತ ಹೋಗ್ತೀವ್ರಿ, ಯಾಕಂದ್ರೆ ನಮ್ಮಲ್ಲಿ ಸೊಕ್ಕಿಲ್ರಿ. ಮತ್ತೆ ಈ ವಿಮಾನ ಕಾರ್ ಗಾಡಿ ಇವೆಲ್ಲ ಎಂತದಕ್ಕೆ? ಕಾರ್ ಗಾಡಿ ಏನದಾವ್ರಲ್ಲ ಅವು ಮುನ್ಸಿಪಾಲ್ಟಿ ಕಸ ತುಂಬಲಾಕ್ರಿ, ಇನ್ನು ವಿಮಾನ ಏನದಾವ್ರಲ್ಲ ಅವು ಸತ್ತವ್ರ ಹೆಣ ಒಯ್ಲಾಕ್ರಿ. ಹೋಗ್ಲಿ ಬಿಡಿ, ಮತ್ತೆ ನಿಮಗೆ ಭೂಮಿ ಎಷ್ಟು ಐತ್ರಿ? 32 ಎಕರೆ ಮಡ್ಡಿತ್ರಿ, ಅದನ್ನ ಹೆಣ ಸುಡ್ಲಾಕ್ ಕೊಟ್ಟೆವ್ರಿ. 20 ಎಕರೆ ಎರಿ ಐತ್ರಿ, ತುಂಬಾ ಸರ್ಕಾರಿ ಜಾಲಿ ಹಚ್ಚೇವ್ರಿ. 12 ಎಕರೆ ತೋಟ ಐತ್ರಿ, ಅಲ್ಲಿ ಬರೇ ಹಂದಿ ತಿರುಗಾಡ್ತಾವ್ರಿ. ಮತ್ತೆ ನೀವು ಹೊಟ್ಟೆಗೆ ಏನ್ ತಿಂತೀರಿ? ನಾವು ಹೊಟ್ಟೆಗೆ ಜಾಲಿಕಾಯಿ ತಿಂತೀವ್ರಿ, ಜಾಲಿಕಾಯಿ ತಿಂದು ತಿಂದು ನಮ್ಮ ಸ್ವರ ಇಷ್ಟು ಇಂಪಾಗೈತ್ರಿ, ಕೋಗಿಲ್ ಕೋಗಿಲ್ ಹಾಡಿದಂಗ ಹಾಡ್ತನ್ರಿ ನಾ.
ಅಯ್ಯಯ್ಯೋ, ಕೋಗಿಲೆ ಹಾಡ್ದಂಗೆ ಹಾಡ್ತೀರಾ ನೀವು? ಅಯ್ಯೋ, ನಿಮ್ಮ ಕಾರ್ಯಕ್ರಮ ನೋಡ್ಬೇಕಲ್ವಾ? ಯಾಕೆಂದ್ರೆ ನೀವು ಮಾತೇ ಇಷ್ಟು ಚೆನ್ನಾಗಿ ಆಡ್ತೀರಿ ಅಂದ ಬಳಿಕ ಇನ್ನು ನೀವು ಹಾಡು ಹೇಗೆ ಹೇಳುತ್ತೀರೋ ಅಂತ ನೋಡ್ಬೇಕು ಅಂತ ನನ್ನ ಮನಸ್ಸು ನೆನಸಾಕತ್ತೈತಿ. ಅದಕ್ಕೆ ಯಾಕೆ ಚಿತ್ತಿ ಮಾಡ್ತೀರಿ? ನಾಳೆ 5 ಗಂಟೆಗೆ ನಮ್ಮ ಊರು ಕಾಲೇಜಿನೊಳಗೆ ಬೆಳ್ಕೊಡೋ ಸಮಾರಂಭ ಐತ್ರಿ. ಆ ಸಮಾರಂಭದೊಳಗೆ ನಮ್ಮ ಕಾರ್ಯಕ್ರಮ ಇಟ್ಕೊಂಡ್ರಿ. ನಾಳೆ 5 ಗಂಟೆಗೆ ಬಂದ್ ಬಿಡ್ರಿ, ನನ್ನ ಹಾಡ ಕೇಳಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ನಾನು ಎಂಥ ಗಾಯಕ ಅನ್ನೋದು. ಅಯ್ಯಯ್ಯೋ, ನಾಳೆನೇ ಇದೆಯಾ ನಿಮ್ಮ ಕಾರ್ಯಕ್ರಮ? ನಾಳೆನೇ ಇದೆಯಾ ಅಂತ ಕೇಳಕ್ ಹೋಗ್ಬೇಡ್ರಿ ನೀವು. ಅವ್ರ ಕಾರ್ಯಕ್ರಮಕ್ಕೆ ಸೌಡ್ ಅನ್ನೋದ ಇಲ್ರಿ. ಈ ಸದ್ದ ಹೊರದೇಶಕ್ಕೆ ಸಹಿತ ಆರ್ಡರ್ ಅದಾವ್ರಿ ಅವ್ರಿಗೆ. ಹೊರದೇಶ ಅಂದ್ರೆ ಅಮೇರಿಕವಾ? ಅಮೇರಿಕ ಒಂದ ಅಲ್ರಿ, ತಜಿಕಿಸ್ತಾನ, ಅಫ್ಘಾನಿಸ್ತಾನ, ತಾಲಿಬಾನ, ಲಾಹೋರ, ಕಂದಹಾರ, ಕಾಬೂಲ, ಪರ್ಕಾರ, ಮಜಾರೆ ಶರೀಫ, ಜಲಾಲಾಬಾದ, ಉಗಾಂಡ, ಉಜ್ಬೇಕಿಸ್ತಾನ, ಇರಾಕ್, ಇರಾನ್, ಕಡಿ ಲಾಸ್ಟ್ ಪಾಕಿಸ್ತಾನಕ್ರಿ. ಇನ್ನಾ ಬಾಳ ಕಡೆ ಇದ್ದುರಿ. ಆದ್ರೆ ಏನ್ ಮಾಡುದು ಇವ್ರ ವಾಲ್ಯ ಅಂದ್ರ? ಅಯ್ಯಯ್ಯೋ, ಯಾಕೆ ವಲ್ಯ ಅಂದ್ರು? ಉಷಾ ಬುಷಾ ಮುಷಾ ಕೂಡಿ ಇವರಿಗೆ ಸನ್ಮಾನ ಮಾಡ್ತೀವಿ ಅಂದ್ರಿ, ಆದ್ರೂ ಇವ್ರಿಗೆ ಒಟ್ಟ ಟೈಮ್ ಸಿಗ್ಲಿಲ್ರಿ. ಅಯ್ಯಯ್ಯ, ಇದೆಂತದು ಉಷಾ ಬುಷಾ ಮುಷ್ ಅಂದ್ರೇನ್ರಿ? ಉಷಾ ಅಂದ್ರ ಒಸಾಮಾ ಬಿನ್ ಲಾಡೆನ್, ಬುಷ್ ಅಂದ್ರ ಅಮೆರಿಕ ಅಧ್ಯಕ್ಷ, ಇನ್ ಮುಷ್ ಅಂದ್ರ ಪಾಕಿಸ್ತಾನದ ಮುಷರಾಫ್ರಿ. ಓಹೋ, ಅಲ್ಲ ಅದೊಂಡಿ ರಾಮ್ರೆ, ಇವ್ರೇ ಯಾರು? ಇವರ ಪರಿಚಯ ನೀವು ಮಾಡಿ ಕೊಡ್ಲಿಲ್ವಲ್ಲ ನನಗೆ. ಇವ ನಮ್ಮ ಪಿಯರಿ ಅಲಾಬದ್ ಮಾಸ. ಇವನ್ ಹೆಸರು ಪಾಂಡ್ಯಾರಿ. ಆದ್ರೆ ಇವೇನ್ ನನಗತ್ತೆ ಹಾಡಂಗಿಲ್ ಬಿಡ್ರಿ, ಸುಮ್ ಕತ್ತಿಗತ್ತೆ ಹಾಡ್ತಾನ್ರಿ ಕಡ್ರಿ. ಆದ್ರೆ ಇವನ್ ಫೋಕ್ ಸಿಂಗರ್ ಮಾಡ್ಬೇಕಂತೇಳಿ ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಯವ್ರಿ. ನಾಳೆ ಬರತ್ತಿರ್ಲ ಗೊತ್ತಾಗತ್ ನೀವು, ಆದ್ರೆ ದಯಮಾಡಿ ತಪ್ಪಿಸ್ಬೇಡ್ರ. ಇಲ್ಲ ಇಲ್ಲ ಇಲ್ಲ, ಓಕೆ ಖಂಡಿತ ಬರ್ತೀರಿ. ನಾನು ನಿಮ್ಮ ಕಾರ್ಯಕ್ರಮ ನೋಡ್ಬೇಕಲ್ವೋ, ಕಲೀರಿ. ಓ, ಯಾರು ಇವರು? ಪಾಂಡ್ಯ ಅವ್ರೆ. ಇಂಥ ದೊಡ್ಡ ಕಲಾವಿದರನ್ನ ನೋಡಿ ನಿಮ್ಮಂತ ಸಣ್ಣವ್ರು ಕಲಿಬೇಕು. ನಾಳೆ ಮತ್ತೆ ಭೇಟಿ ಆಗ್ತೀನಿ. ಅಯ್ಯೋ, ನಿಮ್ಮ ಜೊತೆ ಮಾತಾಡ್ತಾ ನಿಂತರೆ ನನಗೆ ಹೊತ್ತೆ ಹೋದದ್ದೇ ಗೊತ್ತಾಗಲಿಲ್ಲ. ಅದಕ್ಕ ನನಗೆ ದೊಂಡಿ ರಾಮ ಉರ್ಪ್ ಟೈಮ್ ಪಾಸ್ ಅಂತ ಕರೀತಾರೆ. ಹೌದೆ, ಇದು ಚೆನ್ನಾಗಿದೆ. ನಾ ಇನ್ ಬರ್ತೀನಿ. ಬಾಯ್. ಹಾಯ್ ಪಾಂಡೇಶ, ಇನ್ನು ನಮ್ಮ ಕೆಲಸ ಆಗುವಂಗ ಕಾಣಿಸ್ತತಿ. ನೀ ಗಪ್ರ ಮನೆ ಕಡೆ ಹೋಗಿ ನಮ್ಮ ತಾಳ, ತಂಬೂರಿ, ತಬಲಾ, ಗಿಟಾರ, ಪಟಾರ ಎಲ್ಲ ತಗೊಂಡ ಕಾಲೇಜ್ ಕಡೆ ನಡಿ. ಎಲ್ಲ ಹೋಗಿ ಸಜ್ಜು ಮಾಡಪ್ಪ ಅಲ್ಲಿ. ಆಗ್ಲಿಪ್ಪ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗೂ ನನ್ನ ಅಕ್ಕ ತಂಗಿಯರೇ, ಮತ್ತು ಬ್ರದರ್ ಅಂಡ್ ಸಿಸ್ಟರ್ಗಳೇ, ಹಾಗೂ ನನ್ನ ಬಾಯಿಯೋ ಅವ್ರ ಬೈನೋಗಳೇ, ಹಾಗೂ ಎಲ್ಲ ಕೂಡಿದ ವಂದಗಳೇ, ಹಾಗೂ ಕಾಲೇಜಿನ ಮುಖ್ಯ ಗುರುಗಳೇ, ಚಿಕ್ಕ ಗುರುಗಳೇ, ಮಾಸ್ತರರೇ, ಟೀಚರರೇ, ಸರರೇ, ಮೇಡಮ್ಗಳೇ, ಅಕ್ಕೋರರೇ, ಇದು ಅದಗಳೇ, ನಾನು ಹೇಳುವುದು ಏನಪ್ಪ ಅಂದ್ರೆ, ನಿಮ್ಮ ಕೈಯಲ್ಲಿ ಕಲಿತ ಹುಡುಗರು ಡಾಕ್ಟರ್ ಆಗ್ಯಾರು, ಮಾಸ್ತರ್ ಆಗ್ಯಾರು, ವಕೀಲರಾಗ್ಯಾರು, ಮುನ್ಸಿಪಾಲ್ಟಿ ಮೆಂಬರ್ ಆಗ್ಯಾರು, ಮತ್ತೆಷ್ಟೋ ಜನ ಹುಡುಗರು ದಂಡ ಪಿಂಡಗಳಾಗಿ ಊರಾಗ ತಿರುಗಾಡಕತ್ತಾರ. ಆದ್ರೆ ನಾನು ಮಾತ್ರ ನಿಮ್ಮ ಕೈಯೊಳಗೆ 10 ವರ್ಷ ಫೇಲ್ ಆದರೂ ಚಿಂತೆ ಇಲ್ಲ, ಉಡಾಳಾಗಿಲ್ಲ. ನಿಮ್ಮ ಆಶೀರ್ವಾದದ ಬಲದಿಂದ ಜಗತ್ತಿನಲ್ಲಿ ನಾನೊಬ್ಬ ಪಾಪ್ ಗಾಯಕನಾಗಿ ಹೆಸರು ಗಳಿಸಿದ್ದೇನೆ. ನನ್ನ ಹೆಸರು ಎಷ್ಟು ಫೇಮಸ್ ಆಗೈತಪ್ಪ ಅಂದ್ರೆ, ಭಾರತದ ಪ್ರಸಿದ್ಧ ಕ್ರಿಕೆಟ್ ಪಟು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ನಷ್ಟು ನನ್ನ ಹೆಸರು ಪ್ರಸಿದ್ಧವಾಗಿದೆ. ಮೊನ್ನೆ ಅಮೆರಿಕಾದವರು ನನಗೊಂದು ಬಿರುದು ಕೊಟ್ಟರು. ಏನಪ್ಪ ಅಂದ್ರೆ, ಗಟಾರ್ ಈಸ್ ಗಟಾರ್ ದೊಂಡಿ ರಾಮ್ ಅಂತ. ಆದ್ರೆ ಅದರ ಅರ್ಥ ನನಗ ಗೊತ್ತಾಗಿಲ್ಲ. ಇರಲಿ, ನನಗೋಸ್ಕರ ನೀವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡಿದ್ದೀರಿ. ಈ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ಈಗ ಈ ನನ್ನ ಕಂಚಿನ ಕಂಠದಿಂದ ಒಂದು ಇಂಪಾದ ಇಂಗ್ಲಿಷ್ ಹಾಡನ್ನು ಹಾಡುತ್ತೇನೆ. ಆ ಹಾಡವನ್ನು ಕೇಳಿ ನೀವು ಚಪ್ಪಾಳೆಯನ್ನು ತಟ್ಟಬೇಕಂತ ಬೇಡಿಕೊಳ್ಳುತ್ತೇನೆ. ಏನ್ ಹಾಡ್ತಿಲೇ ತೋರ್ಸಲ, ಇದೇನ್ ಅಮೆರಿಕಾ ಮಾಡಿಯೇನ? ಇದು ಕರ್ನಾಟಕ. ಹಾಡ್ತಿದ್ರ ಕನ್ನಡ ಹಾಡ ಹಾಡ, ಇಲ್ಲ ಅಂದ್ರೆ ಚೀರ ತೆಳಗಿಳಿ. ಏಕೆ ಇಳಿಯದಿದ್ದರೆ ಏನು ನನ್ನ ಮಾಡುತ್ತೀರಿ? ಇಳಿಲಿಕ್ಕಂದ್ರೆ ಹೆಡಕಿಡ ತೆಳಗ್ ಹೋಗಿತ್ತೀವ್. ಇಳಿತನಳ, ನನ್ನ ಪ್ರೀತಿ ಅಭಿಮಾನಿಗಳೇ, ನನಗ ಇನ್ನಾಗಿ ನೀವು ಅವಮಾನ ಮಾಡಿದ್ದು ನಾನೇನ್ ಮನಸ್ಸಿಗೆ ಹಚ್ಕೊಂಡಿಲ್ಲ. ನಾನು ಯಾರಿಗೋಸ್ಕರ ಇಷ್ಟು ತ್ರಾಸ ತಗೊಂಡೋ ಆ ವಸ್ತುವನ್ನ ಪಡೆದ ಪಡಿತೀನಿ. ಆ ವಸ್ತುವಿನ ಗಿಂಡಿ ಕಣಲ್ ಅನಿಸ್ತೀನಿ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿತು. ಜೈ ಹಿಂದ್, ಜೈ ಕೆಂಗಲ್ಗುತ್ತಿ ದುರ್ಗಾಬಾಯಿ. ಪಾಂಡ್ಯ, ಕಾರ್ಯಕ್ರಮ ರೇ ಬಾರಿ ಮಾಡಿನಿ. ಹಿಂದರೆ ಆಕಿ ನಾನು ಲವ್ ಮಾಡ್ತಾಳೋ ಇಲ್ಲೋ, ಆಕಿ ಗಿಂಡಿ ಕಣ್ಣಲ್ಲಿ ಅನಿಸೋದು ಹಾಕೈತೋ ಇಲ್ಲೋ. ನಾರೆ ಹೆಂಗ ಹೇಳಿಪ್ಪ, ನೀ ಎಲ್ಲ ಬಾರಿ ಮಾಡ್ರಿಕ್ರೆ, ಏನು ನಿನ್ನ ಲವ್ ಮಾಡ್ತಾಳೋ ಏನು ನನ್ನ ಲವ್ ಮಾಡ್ತಾಳೋ ಆ ಹಣಮಾಪ್ಗ ಗೊತ್ತ. ಎಟ್ಟರೆ ಲಪಂಗದಿಯೋ ಪಾಂಡ್ಯ, ಇಟ್ಟು ದಿನ ನನಗೆ ಹೆಲ್ಪ್ ಮಾಡ್ತಾನಂತ ಹೇಳಿ ಈಗ ನನಗೆ ಹೊಳ್ಳಿ ಬಿದ್ದೇನೋ? ಮಿತ್ರ ದ್ರೋಹಿ. ನಾ ಯಾಕೆ ಹೊಳ್ಳಿ ಬೀಳ್ಯೋ? ನೋಡ್ದುಂಡ್ಯ, ಸುಳ್ಳ ಒಂದ್ ಹೆಣ್ಣಿನ ಕಾಲಾಗ ನಾನ್ ನೀನು ಯಾಕೆ ಜಗಾಡಬೇಕು? ನಿನ್ನಲ್ಲಿ ಪಾವರ್ ಇದ್ರ ನೀ ಲವ್ ಮಾಡು, ನನ್ನಲ್ಲಿ ಪಾವರ್ ಇದ್ರ ನಾ ಲವ್ ಮಾಡ್ತನು. ಏನಂದಿ, ನನಗ ಚಾಲೆಂಜ್ ಮಾಡ್ತೀಯಾ?
ಹಂಗಾದ್ರೆ ನಂದು ಒಂದು ಚಾಲೆಂಜ್. ಏನಪ್ಪ ಅದು? ನೋಡು ಪಾಂಡ್ಯ, ನಿನ್ನಲ್ಲಿ ಪವರ್ ಇದ್ರ ನೀ ಗಿಂಡಿ ಕಣಲ್ ಅನಸ, ನನ್ನಲ್ಲಿ ಪವರ್ ಇದ್ರ ನಾ ಗಿಂಡಿ ಕಣಲ್ ಅನಿಸ್ತಾನ. ತಿಳಿದ ಹೋಗ್ಲಿದ್ರಾಗ ಗೊತ್ತೈತಿಳೋ ನಿನ್ನ ಪವರ್. ನಿನ್ನೆ ಸ್ಟೇಜ್ ಮ್ಯಾಗ ಹೆಂಗ್ ಸನ್ಮಾನ ಮಾಡಿದ್ರೆ ಗೊತ್ತೈತಿಲ್ಲ ಮಗನ. ಪರಸಿಡಿಲು ಬಡಿದಂತೆ ಕಡು ನುಡಿಗಳಿಂದೆನ್ನ ಒಡಲ ಬಿರಿದೆಯೋ ತಡೆಯದಾದೆ ಪಾಂಡ್ಯ. ಪರಮ ಪಾವನೆಯಾದ ನನ್ನ ಗೆಳತಿಯ ಬೆನ್ನತ್ತಿ ನನ್ನೊಡನೆ ಶಪಥ ಗೈದೆಯೋ ಸ್ವಂಡ್ಯ. ಅದ ಕೇಳಿ ರೋಷಾಗ್ನಿಯಿಂದೆನ್ನ ಅಂಗಾಂಗ ಉರಿದೆದ್ದು ನಿನ್ನನ್ನು ಸುಡದೆ ಬಿಡದಿರೇನೋ, ಸುಡದೆ ಬಿಡದಿರೇನೋ. ಆಹಾ, ಏನು ದೊಡ್ಡ ಬೊಬ್ರು ವಾಹನ ಆಗ್ಯಾನ ಮಗ. ಭಾರಿ ಕಾಲ ಇದೆ ಆತಳ ಮಗನ ನಿಂದ. ಮುಚ್ಚು ಬಾಯಿ ಸ್ವಾರ್ಥ ದ್ರೋಹಿ, ಹೆಚ್ಚಿಗೆ ಮಾತನಾಡಿದರೆ ಬಿಚ್ಚಿ ಬೀಳುವುದು ನಿನ್ನ ಶಿರಸ್ ಭೂಮಿಗೆ. ಮಿತ್ರನ ಮಡದಿಯನ್ನು ಮೋಹಿಸಿದ ಮದಾಂಧ. ಯಾವ ಕಿಪ್ಪ ನಿನ್ನ ಮಡದಿ? ಮಳ್ಳ ಹಳೆ ಮಳ್ಳ ಹೋಗ, ಹಾಲಿಲ್ಲ ಬಾಟ್ಲಿಲ್ಲ ಗುಟಕಂದ್ರತ್ತ. ನಿನ್ನ ಹೊಳ್ಳಿ ಸಹಿತ ನೋಡಂಗಿಲ್ಲ ನಿನ್ನ ಮಡದಿ ಆದಳ ಆಕೆ. ನಿನ್ನಂತವ್ರು ದೋಸ್ತಿ ಮಾಡಿದ್ದು ನಮ್ದ ತಪ್ಪಾಗೈತೆ. ಹೋಗ್ಬ ನಿನ್ನ ಮಗನ ಹೋಗ. ಹೋಗಲಿ ಹೋಗು, ಇಂದಿಲ್ಲ ನಾಳೆ ಕಾವೇರಿ ಮುಂದೆ ನನ್ನ ಮನದ ವಿಷಯ ಹೇಳಿ ಅವಳನ್ನ ನನ್ನಂತ ಮಾಡ್ಕೊಂಡು ಗಿಂಡಿ ಕಣಲ್ ಅನಿಸ್ಲಿಲ್ಲ ಅಂದ್ರ ನನ್ನ ಹೆಸರು ಕೋಂಡಿರಾಮನ ಮಗ ದೋಂಡಿರಾಮನ ಅಲ್ಲ. ಆಹಾ, ಬಂದ ಬಿಟ್ಟಿತಲ್ಲ ಬಣ್ಣದ ಹಕ್ಕಿ. ಬಹುಶಃ ನನ್ನ ಹಾಡ ನನ್ನ ಭಾಷಣ ಕೇಳಿ ಆಕಿಗೆ ಆನಂದ ಆಗಿ ನನ್ನ ಮ್ಯಾಲ ಮನಸ್ಸಾಗಿರ್ಬೇಕು. ನಸೀಬಂದ್ರ ಇದಕ್ಕತ್ತಾರ್ರಿ. ಹಾಯ್ ದೋಂಡಿರಾಮ. ಅಯ್ಯೋ, ನಿಮ್ಮ ಕಾರ್ಯಕ್ರಮ ನೋಡಿ ನನ್ನ ಬಹಳ 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 ಸಂತೋಷ ಆದ. ಹೋಗ್ಲಿ, ಅವ್ರಿವರು ಅದೇ ನಿಮ್ಮ ಗೆಳೆಯ ಪಾಂಡೇಶ್ ಎಲ್ಲಿದ್ದಾರೆ ಅವರು? ಏಡ್ಸ್ ಆಗೈತ್ರಿ, ಅವ್ನ್ ದವಾಖಾನೆ ಆಗದಾನ್ರಿ. ಹಾ ರೀ ಮಿಸ್ಟರ್, ಏನ್ ಹೇಳ್ತೀರಿ ನೀವು? ಅಂತ ಕಬ್ಬಿನಂತ ಹುಡುಗ ಏಡ್ಸ್ ಆಗೈತಂತ ಹೇಳಕ್ ನಾಚಿಕೆರ ಬರೋದಿಲ್ಲ ನಿಮ್ಮ ಜನ್ಮಕ್ಕ. ನಿಜ ಹೇಳ್ರ ಅವ್ರೆಲ್ಲದರ, ಯಾಕಂದ್ರ ಅವ್ರೆ ಭೇಟಿಯಾಗಿ ನನ್ನ ಅಭಿನಂದನೆ ಸಲ್ಲಿಸಬೇಕು ಅಂತ. ಯಾಕಂದ್ರ ನನ್ನ ಜೀವನದಲ್ಲಿ ಅವರಂತ ಗಾಯಕರು ನನ್ನ ನೋಡಿ ಇಲ್ಲ. ಆಹಾ ಆಹಾ, ಏನವರ ವಾಯ್ಸು, ಏನವರ ಹೈಟು, ಏನವರ ಪರ್ಸನಾಲಿಟಿ, ಏನವರ ರೂಪ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಅವರನ್ನ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆನೆ. ಯಾವಾಗ ಅವರನ್ನ ಅಪ್ಪಿ ಮುದ್ದಾಡೇನೋ ಅನಿಸುತ್ತ. ಬೇಗ ಹೇಳ್ರಿ ಅವರೆಲ್ಲದರ. ಅಲ್ರಿ ಮೇಡಮ್, ನೀವು ಬರೇ ಹೈ ಟಾಸ್ ಮಾಡ್ತಾ ಇದ್ದವ್ರನ್ನ ನೋಡಿದ್ರ ನಮ್ಮಂತವ್ರು ನಿಮ್ ಕಣ್ಣಾಗ ಕಾಣಿಸಂಗಿಲ್ಲನ್ರಿ. ಪ್ರಪಂಚದೊಳಗಿರೋ ಹೆಣ್ಣು ಮಕ್ಕಳೆಲ್ಲ ಬರೇ ಹೈಟ್ ಇದ್ದವ್ರು ನೋಡಿದ್ರೆ ನಮ್ಮಂತ ಗಿಡ್ಡನವ್ರು ಏನ್ ಹೊಯ್ಕೋಬೇಕನ್ರಿ? ನಾನು ಎಷ್ಟೋ ತದ್ ನೋಡಕತ್ತೀನಿ, ಬರೇ ಅವನ್ನ ವರ್ಣನೆ ಮಾಡಕತ್ತೀರಿ. ನನ್ನ ಹಾಡು, ನನ್ನ ರೂಪ, ನನ್ನ ಕ್ಯಾಪ ಒಂದು ನಿಮ್ಮ ಮನಸ್ಸಿಗೆ ಬರಲಿಲ್ಲವೇ? ಅಯ್ಯ ಬೆಂಕಿ ಹೆಸರು ನಿಮ್ಮ ಕ್ಯಾಪ್ಗೆ. ಅಲ್ಲ, ಆ ಕ್ಯಾಪ್ನಾಗ ಏನೈತೆ ಅಂತ ಆ ಕ್ಯಾಪನ್ ವರ್ಣನ ಮಾಡ್ಬೇಕು ನಾನು. ಮೊದಲು ಹೇಳ್ರಿ, ಆ ಪಾಂಡೇಶ್ ಅವ್ರು ಎಲ್ಲದಾರ ಅಂತ? ರೀ ಮೇಡಮ್, ಇನ್ನೊಮ್ಮೆ ಅವ್ನ ನೆನಪು ತೆಗಿಬೇಡ್ರಿ ನನ್ನ ಮುಂದ. ಇವತ್ತಿನಿಂದ ಅವ ನನ್ನ ಮಿತ್ರ ಅಲ್ಲ, ನನ್ನ ಪರಮ ಶತ್ರು. ಇದೊಮ್ಮೆ ಕೇಳಿರಿ, ಇನ್ನೊಮ್ಮೆ ಕೇಳಿದ್ರೆ ನಾನು ಖಂಡಿತ ಬದುಕುವುದಿಲ್ಲ. ಅಯ್ಯ ನೀವು ಬದುಕಾರ ಬದುಕ್ರಿ, ಸಾಯರ ಸಾಯರಿ. ಆದ್ರೆ ಪಾಂಡೇಶ್ ಎಲ್ಲದನ್ನ ಮೊದಲು ಹೇಳ್ರಿ. ರೀ ಮೇಡಮ್, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಾಳೆ ಬಾರಾಕಮ್ಮನ ಗಾರ್ಡನ್ ಬರ್ತೀನಿ ಅಂತ ಮಾತು ಕೊಟ್ರೆ ಅವ ಎಲ್ಲಿದಾನಂತ ಹೇಳ್ತೀನಿ. ಹೌದಾ? ಹಂಗಾರೆ ಖಂಡಿತ ಬರ್ತೀನಿ ಹೇಳ್ರಿ. ಅವ್ರೆಲ್ಲದರ ಗಗನ್ ಮಹಲ್ ಗಾರ್ಡನ್ ದಾಗ ಬಿದ್ದಿರ್ತಾನ, ಹೋಗಿ ಭೇಟಿ ಆಗಿ ಬರ್ರಿ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ತುಂಬಾ ಥ್ಯಾಂಕ್ಸ್ ರೀ. ನಾ ಬರ್ತೀನಿ. ಟಾಟಾ, ಬಾಯ್ ಬಾಯ್. ನಾಳೆ ಬಾರಾಕಮ್ಮನ ಗಾರ್ಡನ್ ದಾಗ ಗಿಂಡಿ ಕಣಲ್ಲ. ಹಲೋ, ಹಾಯ್ ಪಾಂಡೇಶ್. ಎಷ್ಟು ಹುಡುಕಿದೆ ಗೊತ್ತಾ ನಿಮ್ಮನ್ನ? ನಮ್ಮನ್ನ ಯಾಕೆ ಹುಡುಕಿದ್ರಿ? ನನ್ನಿಂದ ನಿಮಗೆ ಏನು ಕೊಳೆ ಮ್ಯಾಗಿತ್ತ? ಅವ ಭೇಟಿ ಆಗ್ಲಿಲ್ಲ ಅಂದ್ರೆ ಮೂರ್ ಪೂಟಿನ ಮನುಷ್ಯ ಬಂಡಲ್ ದುಂಡ್ಯ. ಅಯ್ಯ ಅವನ್ ತಗೊಂಡ್ ನಾ ಏನ್ ಮಾಡ್ಲಿ? ನನಗ್ ಬೇಕಾಗಿರೋದು ನೀವು. ನಿಮ್ಮ ಹಾಡು ಕೇಳಿದಾಗ್ನಿಂದ ನಾನು ಹುಚ್ಚಿ ಆಗ್ಬಿಟ್ಟಿದ್ದೀನಿ. ನಿಮ್ಮನ್ನ ಯಾವಾಗ ನೋಡ್ತೀನೋ, ಯಾವಾಗ ಮಾತಾಡಿಸ್ತೀನೋ, ನನ್ನ ಮನಸ್ಸಿನೊಳಗಿನ ವಿಷಯ ನಾನ್ ನಿಮ್ಗೆ ಯಾವಾಗ ತಿಳಿಸ್ತೀನೋ ಅಂತಿದ್ದೆ. ಅಂದ್ರೆ? ಅಂದ್ರೆ ನಾನು ನಿಮ್ಮನ್ನ ಲವ್ ಮಾಡ್ತೀನಿ. ಆಯ್ ಏನ್ರಿ ಲವ್? ಅಯ್ಯೋ ಪಾಂಡಿ, ಅಯ್ಯಯ್ಯೋ, ನೀವು ನನ್ ಲವ್ ಮಾಡ್ತೀರ? ಮತ್ತ ದೋಂಡಿರಾಮನ್ ಯಾರು ಲವ್ ಮಾಡ್ಬೇಕು? ಪಾಪ ನಿಮ್ ಸಲುವಾಗಿ ಹುಚ್ಚ ಹಿಡ್ದಂಗ ತಿಳಾಕತ್ತೇನ. ಅಕಸ್ಮಾತ್ ನೀವು ನನ್ ಲವ್ ಮಾಡಕತ್ತೀರಿ ಅನ್ನೋದು ಗೊತ್ತಾದ್ರ ಅವ್ನ್ ಗ್ಯಾರಂಟಿ ಸಾಯ್ತಾನ. ಅಲ್ರಿ, ಅವ ಸತ್ರೆಷ್ಟು ಬಿಟ್ರೆಷ್ಟು, ಅವನ್ ತಗೊಂಡ ಏನ್ ಮಾಡ್ಲಿ? ಅವ ಯಾಕೆ ಸಾಯ್ತಾನ? ಅದ್ ಯಾರೋ ಹಿಂದಿ ನಟಿರು ಬೆನ್ ಹತ್ಯಾರಂತಲ್ಲ, ಅವ್ರನ್ನ ಲವ್ ಮಾಡ್ಲಿ? ಹಿಂದಿ ನಟಿಯರ ಬೆನ್ ಹತ್ತಿದ್ರ ಅವ ಯಾಕೆ ನಾಯಿಗತೆ ನಿಮ್ ಬೆನ್ ಹತ್ತಿ ತಿರುಗ್ತಿದ್ದ? ಹೋಗ್ಲಿ ಬಿಡ್ರಿ, ಸತ್ಯವಾಗಿ ನೀವು ನನ್ ಲವ್ ಮಾಡ್ತೀರಾ?
ನಿಜವಾಗಿಯೂ ನನ್ನ ಆಣೆ ನಿಮ್ಮ ಆಣೆ ಈ ಕರ್ನಾಟಕದಲ್ಲಿ ಇರೋ ಎಲ್ಲಾ ದೇವರುಗಳ ಮೇಲೂ ಆಣೆ ಆ ಕಡ್ಲಿ ಮಟ್ಟಿ ಕಾಶಿಬಾಯಿ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನ ಲವ್ ಮಾಡ್ತೇನೆ ಪಾಂಡಿಶ್ ಆ ದೊಂಡಿ ರಾಮಿದನ್ನೆಲ್ಲ ನಾಳೆ ನನಗೆ ಬಾರಕಮ್ಮನ್ ಗಾರ್ಡನ್ಗೆ ಬರಕ್ ಹೇಳ್ಯಾನ ನಾನು ಬರ್ತೀನಿ ಅಂತ ಮಾತು ಕೊಟ್ಟು ಬಿಟ್ಟೇನಿ ಹಿಂಗಾದ್ರೆ ಅವನ್ ನನ್ನ ಬೆನ್ನ ಬಿಡಂಗಿಲ್ಲ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡಕ್ಕೇನ ಅವನ್ ಹೇಳಿದ ಪ್ರಕಾರ ನೀ ಅಲ್ಲಿಗೆ ಹೋಗ ಅವ ಏನ್ ಹೇಳ್ತಾನೆ ಎಲ್ಲದಕ್ಕೂ ಹೂ ಅನ್ನ ಅಷ್ಟನ್ನೋದಕ್ಕ ನಾ ಡಾಕುನ ವೇಷ ಹಾಕೊಂಡು ಮಾರಿ ಕರಿ ಅರಿವಿ ಕಟ್ಟಕೊಂಡ ಅವಂಗ ಗೊತ್ತಾಗದಂಗ ಬಂದ್ ಬಿಡ್ತೇನೆ ಬಂದವನ ಬಾರಿ ಬಾರಿ ಡೈಲಾಗ್ ಹೇಳಿ ಅವನ ಅಂಜಿಸಿ ನಿನ್ನ ಹೊತ್ಕೊಂಡು ಬರ್ತೇನೆ ನೋಡೋಣ ಅವ ಏನ್ ಮಾಡ್ತಾನ ಅವನ ಚಾರ್ಜಿಂಗ್ ಎಟ್ಟೈತ್ ನೋಡುನು ಅಷ್ಟ ಮಾಡ್ಬಿಡು ಮಾರಯ್ಯ ಇನ್ನೊಮ್ಮೆ ನನ್ನ ಹಳ್ಳಿ ಸಹಿತ ನೋಡಿರಬಾರ್ದು ಹಂಗ ಮಾಡ್ಬೇಕು ಅದ್ರ ಕಾಳಜಿ ಬಿಡ್ನಿ ಹಂಗಾದ್ರ ನಾ ಹೋಗ್ಲ ಮತ್ತು ನಿನ್ ಭೇಟಿ ನಾಳೆ ಬಾರಾಕಮ್ಮನ ಗಾರ್ಡನ್ ದಾಗ ಓಕೆ ಇನ್ನೂ ನನ್ನ ಪ್ರಿಯತಮೆ ಏಕೆ ಬಂದಿರ್ಲಾಕಿಲ್ಲ ಆಹಾ ಬಂದೇ ಬಿಟ್ಟಳು ನನ್ನ ಪ್ರಿಯತಮೆ ಪ್ರಿಯತಮ ನನ್ನ ದಾರಿ ಕಾಯ್ದು ನಿಮಗೆ ಬೇಸರವಾಗಿರಬಹುದು ಸ್ವಲ್ಪ ಲೇಟ್ ಆಯ್ತು ಪ್ರಿಯತಮೆ ಪರವಾಗಿಲ್ಲ ಎಲ್ಲಿ ನೀನು ಬರ್ತೀಯೋ ಇಲ್ಲೋ ಅಂತ ನನ್ನ ಎದಿ ಒಡೆದು ನೀರಾಗಿತ್ತು ಪ್ರಿಯತಮ ನೀರಾದರೂ ಆಗಲಿ ಬೀರಾದರೂ ಆಗಲಿ ನನಗೆ ಯಾಕೆ ಬಾ ಅಂತ ಹೇಳಿದ್ರಿ ಪ್ರಿಯತಮೆ ಎಷ್ಟೋ ದಿನಗಳಿಂದ ನನ್ನ ಅಂತರಂಗದ ಅಂತರಾಳವನ್ನು ನಿನ್ನ ಮುಂದೆ ಹೇಳಬೇಕು ಅಂದರೆ ಹೇಳುವುದು ಆಗಿದ್ದಿಲ್ಲ ಆದರೆ ಏನು ನನ್ನ ಮಾಡುವುದು ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿರುವೆ ನೀನು ಸಿಟ್ಟಿಗೆ ಬರುವುದಿಲ್ಲ ಎಂದರೆ ನಾನು ಒಂದು ನನ್ನ ಮನದಿಚ್ಛೆಯನ್ನು ನಿನ್ನ ಮುಂದೆ ಬಿಚ್ಚಿ ಹೇಳುತ್ತೇನೆ ನಿನ್ನ ಮುಂದೆ ಬಿಚ್ಚಿ ಹೇಳಲೆ ಕಡಲು ತೀರದ ಕೋಗಿಲೆ ಅಯ್ಯೋ ಯಾರು ಬೇಡವೆನ್ನುತ್ತಾರೆ ಪ್ರಿಯತಮ ಬಿಚ್ಚಿರಿ ಪ್ರಿಯತಮೆ ನಾನು ನಿನ್ನನ್ನು ಟನ್ನಗಟ್ಲೆ ಲವ್ ಮಾಡುತ್ತೇನೆ ನಿಜವಾಗಿಯೂ ನಿಜವಾಗಿಯೂ ಬೋಸಾಮ ಬಿನ್ ಲಾಡೆನ್ ಮೇಲೆ ಆಡಿ ಮಾಡಿ ಹೇಳುತ್ತೇನೆ ಅಂತ ಮಹಾತ್ಮರ ಹೆಸರನ್ನೇ ಹೇಳುತ್ತಿದ್ದೀರಿ ಎಂದಾಗ ನಾನು ನಂಬಲೇಬೇಕು ಹಾಗಾದ್ರೆ ನಾನು ನಿಮ್ಮನ್ನು ಗಿಂಡಿ ಕಣಲ್ಲ ಪ್ರಿಯತಮ ನಿಮ್ಮನ್ನೊಂದು ಪ್ರಶ್ನೆ ಕೇಳಲಿ ಒಂದೇಕೆ ನೂರು ಪ್ರಶ್ನೆಯನ್ನು ಕೇಳು ಪ್ರಿಯತಮೆ ನಿಮ್ಮ ತಲೆಯಲ್ಲಿ ಕೂದಲೇಗೆ ಇಲ್ಲ ಬಂದ್ ಹತ್ತಲ ಎಂಟರ್ ಧಾರಣೆ ಪ್ರಿಯತಮೆ ನಾನಿನ್ನೂ ಎಳಿ ಕಳಲು ಅದಕ್ಕಾಗಿ ಇನ್ನಾ ಜಡಿ ಬಂದಿಲ್ಲ ನನ್ನ ನಿನ್ನ ಮದುವೆ ಆದ ನಂತರ ಕೂದಲು ಬರುತ್ತಾವಂತ ದನದ ಡಾಕ್ಟರ್ ಹೇಳಿದ್ದಾರೆ ನೀನೇನು ಚಿಂತೆ ಮಾಡಬೇಡ ಪ್ರಿಯತಮೆ ಪ್ರಿಯತಮ ನಾನೇಕೆ ಚಿಂತೆ ಮಾಡಲಿ ಬಿಡಿ ಆದರೆ ಕೇಕೋ ನನಗೆ ಭಯವಾಗುತ್ತಾ ಇದೆ ಏನಂದೆ ನಿನಗೆ ಭಯವೇ ಸೂರಧೀರ ಸಾಹಸಿಯಾದ ನಿನ್ನ ಪ್ರಿಯಕರನು ಇಲ್ಲೇ ಇರುವಾಗ ನಿನಗೇಕೆ ಭಯಪಡುವೆ ಹಾಗಲ್ಲ ಯಾವನಾದರೂ ನಿಮಗಿಂತ ಬಲಾಢ್ಯ ಪುರುಷ ಅಂದ್ರೆ ಧಾಡಸಿಯೇ ಮನುಷ್ಯ ಬಂದು ನನ್ನನ್ನು ಎಳೆದುಕೊಂಡು ಹೋಗಿ ರೇಪ್ ಮಾಡಿದರೆ ಹೇಗೆ ಅಂತ ಯಾವ ಬೊಸುಡಿ ಮಗ ನಿನ್ ರೇಪ್ ಮಾಡ ಈ ಎಂಟನೆಯ ಬಂಟನು ಸಾಮಾನ್ಯನೆಂದು ಭಾವಿಸಿರುವೆಯಾ ನಾನು ಒಂದೇ ಒಂದು ಸಲ ಸಿಟ್ಟಿಗೇರಿ ಹೋಂಕರಿಸಿದರೆ ಎಲ್ಲಿ ಬೇಕಲ್ಲಿ ಭೂಕಂಪವಾಗುತ್ತದೆ ನನ್ನ ಬಲಿಷ್ಠವಾದ ಮುಷ್ಟಿಯಿಂದ ಭೂಮಿಗೆ ಗುದ್ದಿದರೆ ಪಾತಾಳದಲ್ಲಿರುವ ನೀರು ಕಾರಂಜಿಯಂತೆ ಮೇಲೆ ಪುಟಿದು ಇಡೀ ನಮ್ಮ ಉತ್ತರ ಕರ್ನಾಟಕವೆಲ್ಲ ನೀರಾವರಿಯಾಗುತ್ತದೆ ನಾನು ಸ್ವಲ್ಪ ಗಹಗಹಿಸಿ ನಕ್ಕರೆ ಇಡೀ ನಮ್ಮ ಕರ್ನಾಟಕದಲ್ಲೆಲ್ಲ ಕರೆಂಟ್ ಪಾಸ್ ಆಗುತ್ತದೆ ಹೀಗಿರುವಾಗ ನೀನೇಕೆ ಹೆದರುವೆ ಪ್ರಿಯತಮೆ ನೀವೇನೇ ಹೇಳಿದ್ರು ನನಗೇಕೋ ಧೈರ್ಯ ಬರಲೊಲ್ಲದು ಅದು ಅಲ್ಲಿ ಯಾರೋ ಕರಿ ಬಟ್ಟೆ ಮುಸುಕು ಧಾರಿ ಕೈಯಲ್ಲಿ ಮಚ್ಚು ಹಿಡಿದು ಬರುತ್ತಿದ್ದಾನೆ ಅಯ್ಯೋ ಹಿಂಗ್ಯಾಂಗ ಚೀರುದು ನೀ ಮಳ್ಳ ಹಳೆ ಮಳ್ಳ ನೋಡಿ ನೀನು ಚೀರ ನನ್ನ ಪ್ಯಾಂಟ್ ಎಲ್ಲ ತೋದ್ ಬಿಟ್ಟ ನಿಮ್ಮ ಪ್ಯಾಂಟ್ ತೋದ್ ಬಿಟ್ಟಿತೆ ಏಕೆ ಪ್ರಿಯತಮ್ಮ ಮತ್ತೆ ನಿನಗೆ ಮೊದಲ ಹೇಳಿದ್ದಿಲ್ಲ ನನ್ನ ನೀರು ಜಿಗಿತಾವತ್ ಹೇಳಿ ನೀ ಏನ್ ಚರ್ರನ ಚೀರಿದಿಲ್ಲ ಅವಾಗ ಬರ್ರನ ನಮ್ ಕಾರಂಜಿ ಚಾಲು ಆಗಿತ್ತು ಇಷ್ಟು ಜನ ಹಂಗ ಹಿಂಗ ಅಂತ ಏನೇನೋ ಮಾತಾಡಿದ್ರಲ್ಲ ಈಗ ಹೆಂಗಾರ ಮಾಡಿ ನನ್ನ ಕಡಪಾಡಿ ಅಲ್ಲ ನನ್ನ ಕಾಪಾಡಿ ಅಯ್ಯೋ ಕಾಪಾಡಿ ನನ್ನ ಯಾರ ಕಾಪಾಡ್ತಾರೋ ಇಲ್ದೋ ಅಂತ ವಿಚಾರ ಮಾಡಕತ್ತದ ನೋಡೋನು ನಿಂದ್ರ ವಿಚಾರ ಮಾಡೋನು ಯಾರ್ರಿ ಅಣ್ಣವ್ರ ನೀವು ನಿಮ್ಮನ್ನ ಎಲ್ಲಿಯೋ ನೋಡಿದಾಗ ಆಗೈತಿರ್ಲ ಭಯ್ಯ ಏಯ್ ನನ್ನೇನ್ ನೋಡ್ತೀಯೋ ಬಚ್ಚ ಸಿಟ್ಟಿಗೆ ಬರ್ಬೇಡ ಭಯ್ಯ ನೀವು ನಾವು ಅಣ್ಣ ತಮ್ಮ ಇದ್ದಂಗ ಎಲ್ಲಿಗೆ ಹೊಂಟ್ರಿ ಭಯ್ಯ ಈಗ ನಿನ್ನ ಕೊಲೆ ಮಾಡಿ ಇವಳನ್ನ ರೇಪ್ ಮಾಡಲು ಬಂದಿದ್ದೇನೆ ಅಯ್ಯೋ ಎಲೈ ಹೆಣ್ಣೆ ಸುಮ್ಮನೆ ಬರುವೆಯೋ ಇಲ್ಲ ಹೊತ್ತೊಯ್ದು ಬಿಡಲೋ ಅಯ್ಯೋ ಬೇಡ ದಯವಿಟ್ಟು ಬೇಡ ನನ್ನನ್ನು ಏನೂ ಮಾಡಬೇಡಿ ನಾನು ಗರತಿಯಾಗಿ ಬಾಳಬೇಕು ನಾನು ಗರತಿ ಗರತಿ
ನಿನ್ನಂತೆ ಗರತಿಯೆಂದು ಸೋಗು ಹಾಕಿಕೊಂಡು ಮನೆಗೆ ಬರುವ ಗಂಡನ ಗೆಳೆಯನನ್ನು ಮಿಂಡನನ್ನಾಗಿ ಮಾರ್ಪಡಿಸಿಕೊಂಡು ಗಂಡನ ಮುಂದೆ ಮಿಂಡನಿಗೆ ಅಣ್ಣ ಎಂದು ಸಂಬೋಧಿಸಿ ಗಂಡನಿಲ್ಲದಾಗ ಮಿಂಡನನ್ನು ಕರೆದು ಅಣ್ಣನೆಂಬ ಪವಿತ್ರ ಶಬ್ದಕ್ಕೆ ಮಣ್ಣೆರಚಿ ತನ್ನ ಕಾಮಾಗ್ನಿಯನ್ನು ತಣ್ಣಗೆ ಮಾಡಿಕೊಳ್ಳುವ ನಿನ್ನಂತ ಬಣ್ಣದ ಹೆಣ್ಣುಗಳು ಸಾಕಷ್ಟು ತುಂಬಿದ್ದಾರೆ ಇಂದಿನ ಸೋಗಿನ ಗರತಿಯರ ಸಾಲಿನಲ್ಲಿ. ಮದುವೆಗಿಂತ ಮುಂಚಿತವಾಗಿ ತವರು ಮನೆಯಲ್ಲಿ ಮಿಂಡನನ್ನು ಮಾಡಿ ಮುಂದೆ ಮದುವೆಯಾದ ನಂತರ ಗಂಡನ ಮನೆಯವರು ಕರೆಯಲಿಕ್ಕೆ ಬಂದಾಗ ನನ್ನ ಗೆಳತಿಗೆ ಹೇಳಿ ಬರುತ್ತೇನೆಂದು ಹೋಗಿ ಮಿಂಡನನ್ನು ಕರೆದು ಅಪ್ಪಿ ಅತ್ತತ್ತು ಮುತ್ತಿಕ್ಕಿ ಹಿತ್ತಲದಲ್ಲಿ ಬಿದ್ದು ಬರುವ ನಿನ್ನಂತ ಬುದ್ಧಿವಂತ ಸೂಳೆಯರು ಸಾಕಷ್ಟು ತುಂಬಿದ್ದಾರೆ ಇಂದಿನ ಸೋಗಿನ ಗರತಿಯರ ಸಾಲಿನಲ್ಲಿ. ಹೆಚ್ಚೇಕೆ, ಸಾವಿರಾರು ಜನಗಳ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಕೈ ಹಿಡಿದ ಗಂಡನ ಮಾತಿಗಿಂತಲೂ ಮಿಂಡನ ಮಾತಿ ಹೆಚ್ಚೆಂದು ತಿಳಿದು ಅವನು ಹೇಳಿದಂತೆ ಮಂದಿ ಮಕ್ಕಳ ಕಣ್ಣು ತಪ್ಪಿಸಿ ಸಂಧಿ ಒಂದೆಯಲ್ಲಿ ಬಿದ್ದು ಮನೆಗೆ ಬಂದು ಗಂಡನ ಮುಂದೆ ತಲೆ ತುಂಬಾ ಸರಗ ಹೊತ್ತುಕೊಂಡು ಆಹಾ ನನ್ನ ಹೆಂಡತಿ ಸಾತ್ವಿ ಶಿರೋಮಣಿ ಎಂದು ಕರೆಸಿಕೊಳ್ಳುವ ನಿನ್ನಂತ ಸೋಗಲಾಡಿಯರು ಸಾಕಷ್ಟು ತುಂಬಿದ್ದಾರೆ ಇಂದಿನ ಸೋಗಿನ ಗರತಿಯರ ಸಾಲಿನಲ್ಲಿ. ಹೆಚ್ಚೇಕೆ, ದೇಹ ಮಾತ್ರ ಗಂಡನ ಹತ್ತಿರ ಮನಸ್ಸು ಮಿಂಡನ ಹತ್ತಿರ ಇಟ್ಟು ಬಾಳುವ ಕೊಟ್ಟಿ ಸೂಳೆಯರು ಸಾಕಷ್ಟು ತುಂಬಿದ್ದಾರೆ ಇಂದಿನ ಸೋಗಿನ ಗರತಿಯರ ಸಾಲಿನಲ್ಲಿ. ಒನ್ಸ್ ಮೋರ್. ತಡದ ಮಳಿ ಜಡದ ಹೋದಂಗ ಆತ್ ನೋಡ್ಬಯ್ಯ. ಹೌದು ನೋಡ್ಬಯ್ಯ, ನೀ ಅಂದಂಗ ಸೋಗಿನ ಗರ್ತ್ಯಾರ ಹೆಚ್ಚಾಗ್ಯಾರ ಈಗಿನ ಕಾಲದಾಗ. ಏ ಬಡ್ಡಿ ಮಗನೇ, ನಿನಗೂ ಇವಳಿಗೂ ಏನೋ ಸಂಬಂಧ? ನನಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಬಯ್ಯ. ನಾ ಬರಂಗ ನಾ ಬಂದನ್ರಿ, ಅವ್ರು ಬರಂಗ ಅವ್ರು ಬಂದಾರ್ರಿ. ಹಾಗಾದ್ರೆ ಇವಳನ್ನು ಈಗಲೇ ಹೊತ್ತೊಯ್ದು ಬಿಡುತ್ತೇನೆ. ಅಯ್ಯೋ ದುಂಡೇಶಿ, ಹೋಗುವ ಯಾರನ್ನರೇ ಕೊಲಿಸಿ. ಅಂತೂ ಇವತ್ತು ಗಿಂಡಿ ಕಣಲ್ಲ ಕ್ಯಾನ್ಸಲ್. ಪ್ರಿಯತಮೆ, ನನ್ನನ್ನು ಬಿಟ್ಟು ಹೋಗಿಬಿಟ್ಟಿಯ. ನೀನಿಲ್ಲದೆ ನಾನು ಬದುಕಲಾರೆ. ನಿನಗಾಗಿ ನಾನು ಎಲ್ಲಿ ಹುಡುಕಲಿ? ನಾನೇ ಎಲ್ಲಿಯಾದರೂ ಹೋಗಿ ಜಿಗಿದು ಪ್ರಾಣ ಬಿಡಲಿ? ಹಾ, ಅಲ್ಲಿ ನನ್ನ ಪ್ರಿಯತಮೆ ಬರುವ ಹಾಗಿದೆಯಲ್ಲ. ಹೌದು, ನಿಜವಾಗಿ ಅವಳು ನನ್ನ ಪ್ರಿಯತಮೆ. ನನಗಾಗಿ ಬಂದು ಬಿಟ್ಟಳು. ಅವನು ಏನೂ ಮಾಡಿದ ಹಾಗೆ ಕಾಣಿಸುವುದಿಲ್ಲ. ಬಂದೆಯಾ ಪ್ರಿಯತಮೆ? ಪ್ರಿಯತಮೆ, ಏನು ಅವನು ನಿನಗೆ ಏನು ಮಾಡಲಿಲ್ಲವೇ? ಮಾಡೋದೆಲ್ಲ ಮಾಡೇ ಮುಗಿಸ್ಯಾನ, ಮತ್ತೇನು ಮಾಡಲಿಲ್ಲವೇ ಪ್ರಿಯತಮೆ ಅಂತ ಬಾಯಿ ಕಿಸ್ಕೊಂಡು ಯಾ ನಮನೆ ಕೇಳ್ತಿಯಲ್ಲ. ಅಂದ್ರ ಗಿಂಡಿ ಕಣಲ್ ಅನಿಸಿದನೆ? ಗಿಂಡೆ ಒಡೆದೋಗೈತಿ, ಇನ್ನೇನ ಕಣಲ್ ಅನಿಸ್ತಾನವ? ಅಲ್ಲ, ಅವತ್ತು ನಿನ್ನ ಮುಂದ ಆ ನಮೂನಿ ಹೊತ್ಕೊಂಡು ಹೋಗ್ಬೇಕಾದ್ರೆ ನೋಡ್ಕೊಂತ ಸುಮ್ಮನ ಕುಂತಿದ್ದಲ್ಲ. ನಿನಗೆ ಗಂಡ ಸಂತಾರ ಯಾರು ಹೇಳ್ತಿದ್ದಾರು ಅಂತೀನಿ. ಪ್ರಿಯತಮೆ, ನನ್ನನ್ನು ರೊಚ್ಚಿಗೆ ಬಿಸಬೇಡ. ಏನ್ ಮಾಡವ, ಅವತ್ತು ಐತಾರಿತ್ತು, ಅದಕ್ಕೆ ಅವನನ್ನು ಬಿಟ್ಟಿದ್ದೇನೆ. ತಿಂಡಿದ್ರೆ ಇವತ್ತು ಬಾತ್ ಹೇಳು ಪ್ರಿಯತಮೆ. ಅವನು ತಿಂಡಿ ಮುಗಿದೈತಿ, ಇನ್ನೇ ಅಕ್ಕಿಲ ಬರತ್ತಿದ್ದಾನು. ಹಾಗಾದರೆ ನಾನು ನಿನ್ನನ್ನು ಮರೆತು ಬಿಡಲೆ? ನೋಡು, ಏಳೇಳು ಜನ ಮುಕ್ಕೊಂದ ನೆನೆಸಕ್ ಹೋಗ್ಬೇಡ, ಮತ್ತೆ ಮರೆತು ಬಿಡಲೆ ಅಂತ ಕೇಳ್ತಿಯಲ್ಲ. ಪ್ರಿಯತಮೆ, ನಿನಗೆ ಅಕ್ಕ ತಂಗಿ ಯಾರಾದರೂ ಇದ್ದಾರೆ? ಇಲ್ಲಪ್ಪ, ನನಗೆ ಯಾರ್ಯಾರು ಇಲ್ಲ, ಒಂಟು ಬೇವರಸಿ ನಾನು. ಹಾಗಾದರೆ ನಾನು ನಾಳೆ ಗೋಳುಗುಮ್ಮಟದಾಗಿಂದ ಬಿದ್ದು ಪ್ರಾಣ ಬಿಡುತ್ತೇನೆ. ಅಷ್ಟು ಮಾಡ್ಬಿಡು ಮಾರಾಯ, ಏಳೇಳು ಜನ ಮುಕ್ಕೋ ಈ ನಿನ್ನ ಸುಡುಗಾಡ ಮುಖ ನನ್ನ ಮುಖಕ್ಕೆ ತೋರ್ಸಕ್ ಹೋಗ್ಬೇಡ. ಪ್ರಿಯತಮೆ, ನಂದೊಂದು ಕೊನೆಯ ಆಸೆ. ಏನದ? ನಿಂದೊಂದು ಹಳೆಯ ಪರಕಾರ ಇದ್ದರೆ ಕೊಟ್ಟು ಬಿಡು. ಪರಕಾರ? ಅಯ್ಯಯ್ಯ, ಅದನ್ನು ತಗೊಂಡು ನೀ ಏನ್ ಮಾಡವ? ಅದರನ್ನು ಹರಿದು ಟಿ ಶರ್ಟ್ ಹೊಲಿಸಿಕೊಂಡು ಇವತ್ತೊಂದು ರಾತ್ರಿ ಮನೆಗಿಕೊಂಡು ನಾಳೆ ಅದೇ ಟಿ ಶರ್ಟ್ ಮೇಲೆ ಗೋಳು ಗುಮುಟದ ಬ್ಯಾಗಿಂದ ಜಿಗಿದು ಪ್ರಾಣನನ್ನು ಬಿಟ್ಟರೆ ನನಗೆ ಸ್ವರ್ಗನನ್ನು ಸಿಗುತ್ತದೆ. ಅಯ್ಯೋ ನನ್ನ ಶಿವನ, ಅದ್ರಾಗ ಸಮಾಧಾನ ಮಾಡ್ಕೋಬೇಕಂತಾನಲ್ಲ ಏಸಿ ಜನ್ಮಕ್ಕ. ನಿನ್ನ ಬಾಯಾಗ ಬಗಣಿ ಊಟ ಜಡಿಲಿ, ಹಾಳಾಗಿ ಹೋಗು. ನೀನ್ ಯಾವ ಗೋಳು ಗುಂಡದ ಬೀಳ್ತೀಯೋ ಅಂತ ಕಣ್ ತುಂಬಾ ನೋಡ್ತೀನಿ. ಪ್ರಿಯತಮೆ, ಎಷ್ಟೊಂದು ಕಡಾಖಂಡಿತವಾಗಿ ಹೇಳುತ್ತೀಯಲ್ಲ, ನಿನಗೆ ಕರುಣೆ ಇಲ್ಲವೇ? ನಿನಗೆ ಕಳ್ಳುಗಳಿಲ್ಲವೇ? ಎರಡೂ ಐತಿ. ಕೆಲೋ ಕಂದನೆ, ಆದಷ್ಟು ಬೇಗ ಸತ್ತು ಈ ತಾಯಿಯ ಆಸೆಯನ್ನು ಈಡೇರಿಸುವಂತವನಾಗು. ತಾಯಿ ಅಂದು ಬಿಟ್ಟಿಯಾ? ಆಗಲಿ ಪ್ರಿಯತಮೆ, ನಿನ್ನ ಕಣ್ಣೆದುರಿಗೆ ನಾಳೆ ನಾನು ಗೋಳುಗುಮುಟುಮೆಗಿಂದ ಬಿದ್ದು ಸತ್ತು ಅಜರಾಮರವಾಗಿ ನನ್ನದೊಂದು ಮೂರ್ತಿಯನ್ನು ಮಾಡಿ ನಿಲ್ಲಿಸುವಂತೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಆಜ್ಞೆ ಮಾಡಿ ಹೋಗುತ್ತೇನೆ. ಏನು ದೊಡ್ಡ ಇವ ನೀನು ಪವಾಡ ಪುರುಷ, ನಿಂದು ಮೂರ್ತಿ ಮಾಡಿ ನಿಲ್ಲಿಸ್ತಾರ, ಮೂರ್ತಿ ಎಲ್ಲ ಮೂರ್ತಿ ಮಾಡಿ ನಿಂದ್ರಿಸ್ತಾರ ನಿಂದು. ಪ್ರಿಯತಮೆ, ನಾನು ನೀನು ಲೈಲಾ ಮಜನು ಇದ್ದ ಹಾಗೆ, ಆದರೆ ಅವರು ಲವ್ ಮಾಡಿ ಸತ್ತರು ನಾನು ಏನು ಕಾಣಲಾರದೆ, ಗಿಂಡಿ ಕಣಲ್ ಅನಿಸಲಾರದೆ ಹಾಗೆ ಸಾಯ್ತಾ ಇದ್ದೀನಿ. ಇದು ಒಂದು ರೆಕಾರ್ಡ್ ಬ್ರೇಕ್ ಅಲ್ಲವೇ? ಏ ನಿನ್ನ ಬ್ರೇಕಾ, ನಿನ್ನ ಬಾಲಾನ ಕಟ್ ಮಾಡ್ತೀನಿ ಮತ್ತೆ ನೀನು ನಿಂತೆ ಅಂದ್ರ. ಆಗಲಿ ಪ್ರಿಯತಮೆ, ಹೋಗುತ್ತೇನೆ. ಪರಕಾರ ಕೊಡ್ತೀಯಾ? ಪರಕಾರ ಇಲ್ಲ, ಪ್ಯಾಂಟ್ ಇಲ್ಲ, ಸುಮ್ಮನೆ ಹೋಗ್ತೀನಿ ಮುಚ್ಚಿಕೊಂಡು. ಅದು ನನ್ನ ದೈವಕ್ಕೆ ಸಿಗಲಿಲ್ಲವೇ?
ಶಿವಪ್ಪ ಕಾಯೋ ತಂದೆ ಇಂತ ಯಾಳೆ ಯಾಕ ತಂದೆ ಪರಕಾರ ನನ್ನು ಸಿಗಲೇ ಇಲ್ಲ ಟಿ ಶರ್ಟ್ ನನ್ನು ಹೊಲಿಸಲಿಲ್ಲ ಏ ಪಾಂಡು ಮತ್ತ ನಿನಗ ಸಂತೋಷ ಸುದ್ದಿ ಏನದು ಸುದ್ದಿ ಅದನ್ನ ಅನದರಲ್ಲ ನಿಮ್ಮ ದೋಸ್ತ ಬಿಟ್ಟಿ ಕಡಲ್ಲ ಹಾ ದೊಂಡಿ ರಾಮ ಇವತ್ತು ನನ್ನ ಸಲುವಾಗಿ ಗೋಳು ಗುಮ್ಟಾದ ಮ್ಯಾಗಿಂದ ಬಿದ್ದು ಸತ್ತೋಕನಂತ ಮಳ್ಳ ಹಳೆ ಮಳ್ಳ ಯಾರನ್ನ ನುಗಿಸಿ ಕೊನು ಪೈಕಿ ಅವೇನ್ ಸಾಯ್ತಾನು ಅಯ್ಯೋ ಇಲ್ಲ ಅತಗೋಂತ ಪತಗೋಂತ ನನ್ನ ಮೇಲೆ ಆಣಿ ಮಾಡಿ ಇವತ್ತು ಸತ್ತ ಹೋಗಿರಂದ್ ಹೋಗ್ಯಾನ ದಿನ ಸಾವಿರ ಮಂದಿ ಆಣಿ ಮಾಡ್ತಾನಳ ಅವ್ ಏ ಇಲ್ಲ ಅವ ಸಾಯ್ತೀನಿ ಅನ್ನ ಸಂತೋಷಕ್ಕ ಊರ್ ತುಂಬ ಎಲ್ಲ ಪೇಳೆ ಹಂಚಿ ನಾನು ಇನ್ನೊಮ್ಮೆ ಡ್ರೆಸ್ ಮಾಡ್ಕೊಂಡು ಹೊಂಟೇನಿ ಏ ಪಾಂಡ ನೀನು ಬಾರ ಇಬ್ರು ಜೋಡಲೆ ನಿಂತು ನೋಡೋಣ ಅವ ಹೆಂಗ ಸಾಯ್ತಾನೋ ಅಂತ ನೋಡುನತ್ತೆ ನಡಿ ಹಂಗಾರ ಹೋಗು ನಡಿ 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 ಏ ಪಾಂಡ ಅಲ್ಲೋಡ ಅಲ್ಲಿ ಮ್ಯಾಗ ಹೆಂಗ ನಿಂತ ನೋಡ ಸಾಯಕ ಸಾಯಿ ಸಾಯಿ ಲಗುನ ಸಾಯಿ ಈ ಹೋದಲ ನಾಲ್ ನಿಂತಾನ ಅಲ್ಲಿ ಏ ದೊಡ್ಡ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ ಗೊತ್ತಾ ಈ ಜಗತ್ ಪ್ರಸಿದ್ಧವಾದ ಗೋಳಗುಮ್ಮಟ ಗೋಳಗುಮ್ಮಟ ಇಲ್ಲಿಂದ ನಾನು ಬಿದ್ದು ಸಾಯ್ಬೇಕು ಸಾಯ್ಬೇಕು ಯಾಕೆ ಯಾಕೆ ಸಾಯ್ಬೇಕು ಯಾಕೆ ಸಾಯ್ಬೇಕು ನಿನ್ಗೋಸ್ಕರನಾ ನಿನ್ಗೋಸ್ಕರನಾ ಹೌದು ನಾನು ಪ್ರೀತಿ ಮಾಡಿ ನಾನು ಪ್ರೀತಿ ಮಾಡಿ ನಿನ್ನ ಮನಸಾರೆ ಪ್ರೀತಿ ಮಾಡಿ ಮನಸಾರೆ ಪ್ರೀತಿ ಮಾಡಿ ಯಾವನು ನನ್ನ ಮಗ ಬಟ್ಟಿ ಮಗ ಬಟ್ಟಿ ಮಗ ಪ್ರೀತಿ ಪ್ರೇಮ ಅಂತ ಪ್ರಪಂಚದಲ್ಲಿ ಹುಟ್ಟಿ ಬಿಟ್ಟ ಜಗತ್ತಿನಲ್ಲಿ ಯಾವುದು ಇಲ್ಲ ಯಾವುದು ಇಲ್ಲ ಇದರಲ್ಲಿ ಇದೆ ಬದನೆಕಾಯಿ ತೊಟ್ಟು ಬದನೆಕಾಯಿ ತೊಟ್ಟು ಹಾ ಹೌದು ಹೌದು ನಿನಗಾಗಿ ನಾನು ಸಾಯ್ಬೇಕಾ ನಾನು ಸಾಯ್ಬೇಕಾ ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಜೀವನದ ಗೆಳೆಯ ಏನು ಮಾಡಿದ ಏನು ಮಾಡಿದ ನನ್ನ ಬೆನ್ನಿಂದ ತೂರಿ ಹಾಕಿಬಿಟ್ಟ ತೂರಿ ಹಾಕಿಬಿಟ್ಟ ಹಾ ಹಾ ಇದೇನಾ ರೀತಿ ಇದೇನಾ ರೀತಿ ಹೌದು ಹೌದು ಪ್ರಪಂಚದಲ್ಲಿ ಯಾರು ಗೆಳೆಯರಲ್ಲ ಗೆಳೆಯರಲ್ಲ ಯಾರು ಪ್ರೇಮಿಗಳಲ್ಲ ಪ್ರೇಮಿಗಳಲ್ಲ ಒಂದೇ ಬರೋದು ಒಂದೇ ಬರೋದು ಒಂದೇ ಹೋಗೋದು ಒಂದೇ ಹೋಗೋದು ಕಾವೇರಿ ಕಾವೇರಿ ಇವತ್ತಿನ ದಿವಸ ಇವತ್ತಿನ ದಿವಸ ನಾನು ಸಾಯ್ತೀನಿ ಅಂತ ನೀನು ಬಂದಿದ್ದೀಯ ನೀನು ಬಂದಿದ್ದೀಯ ನೆವರ್ ನೆವರ್ ನಾನು ಸಾಯಲ ಕಣೆ ಸಾಯಲ ಕಣೆ ನಿನಗಾಗಿ ನಾನು ಯಾಕೆ ಸಾಯ್ಬೇಕು ನಾನು ಯಾಕೆ ಸಾಯ್ಬೇಕು ಹಾ ನೊಬ್ಳೇನಾ ನೊಬ್ಳೇನಾ ನಿನ್ನಂತ 100 100 100 100 100 ಹೆಣ್ಣಂತ 100 ಹೆ ಅಂತ ನಿನ್ನ ಕಡೆ ಏ ಕಾವೇರಿ ಏ ಕಾವೇರಿ ನಾನು ಯಾಕೆ ಸಾಯ್ಬೇಕು ಯಾಕೆ ಸಾಯ್ಬೇಕು ಹಾ ಸತ್ರ ಅರ್ಥ ಇರ್ತಾ ಅರ್ಥ ಇರ್ತಾ ನನ್ನಂತ ನೀನು ಎಷ್ಟು ಜನರಿಗೆ ಮೋಸ ಮಾಡಿದ್ದೀ ಯಾರಿಗೆ ಮೋಸ ಮಾಡಿದ್ದೀ ಯಾರಿಗೆ ಗೊತ್ತು ಹಾ ಹಾ ನಾನ್ ಸಾಯಲ ಕಣೆ ನಾನ್ ಸಾಯಲ ಕಣೆ ಹಿಂದೆ ಲೈಲಾ ಮಜ್ನು ರೈಲ್ವೆ ಜೋಲೆಟ್ ಆಗಿ ಹೋದ್ರು ಜೋಲೆಟ್ ಆಗಿ ಹೋದ್ರು ಆರು ನಿಂತರ ಮೋಸ ಮಾಡಿರಲಿಲ್ಲ ಅವರು ಮಾಡಿರಲಿಲ್ಲ ಅವರು ಮಾಡಿದ್ರೆ ಮಾಡಿದ್ರೆ ಈಗ ಅವರ ಹೆಸರು ಉಳಿದಿರಲ್ಲ ಕಣೆ ಉಳಿದಿರಲ್ಲ ಉಳಿದಿರಲ್ಲ ಸಾಯಬಾರದು ಸಾಯಬಾರದು ಒಂದು ಹೆಣ್ಣಿಗಾಗಿ ಸಾಯುವವನು ಕಂಡಲ್ಲ ಕಂಡಲ್ಲ ಶಂಡ ಶಂಡ ಸಾಯಬಾರದು ಕಣೆ ಸಾಯಬಾರದು ಕಣೆ ಸಾಯಬಾರದು ಖಂಡಿತ ತಲೆಗಳಿಗೆ ಬರ್ತೀನಿ ತಲೆಗಳಿಗೆ ಬರ್ತೀನಿ ಕಾವೇರಿ ಕಾವೇರಿ ಆದ್ರೆ ಒಂದು ಕಂಡೀಷನ್ ಒಂದು ಕಂಡೀಷನ್ ಇವತ್ತಿಂದ ನಾನು ಮುಖ ತೋರಿಸಬೇಡ ಮುಖ ತೋರಿಸಬೇಡ ಹಟೋಗ್ ಹಟೋಗ್ ಹಟೋಗಿಲ್ಲ ಹಟೋಗಿಲ್ಲ ಅಯ್ಯಯ್ಯೋ ಇದೇನ ಇದು ಜೂನಿಯರ್ ಉಪೇಂದ್ರಾಗಿ ಯಾ ನಮೂನಿ ಮಾತಾಡ್ದಲ್ಲ ಇವ ಈ ನಮೂನಿ ಸೀರಿಯಸ್ ಆಗಿ ಮಾತಾಡ್ತಾನಂತ ನನಗೆ ಗೊತ್ತೇ ಇದ್ದಿಲ್ಲ ಬಿಡು ಹಂಗ ಅಳ ಅವ ಯಾವತ್ತು ಒಮ್ಮೆ ಜೂನಿಯರ್ ಉಪೇಂದ್ರ ಅಕ್ಕನು ಒಮ್ಮೆ ಬಬ್ರುವನ್ ಅಕ್ಕನು ಒಮ್ಮೆ ಭಕ್ತ ಪ್ರಹ್ಲಾದ ಅಕ್ಕನ ಈಗ ತೆಳಗಿಳದ ಬಾಂದ್ ಕಿಸಿಂದ್ರ ಕಾಲ್ ಹಿಡ್ಕೊಂಡ್ರು ಹಿಡ್ಕೊಂಡ ದಶೆ ಅವತಾರ ಒಂದು ಆದ್ರೂ ಏನ್ ಬಿಡ ನಮ್ ಮದುವೆ ಯಾಕೇತೋ ಇಲ್ಲ ಮದುವೆ ಯಾಕೆ ಕಾಳಜಿ ಮಾಡ್ತೀನಿ ಗಪ್ನಿ ಎಲ್ಲ ಆಕತೆ ಬಂದ 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 ಬರ್ಲಿ 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 ಪಾಂಡೇಶ ನಿನ್ನ ಚಾಲೆಂಜ್ ಅವ್ರ ಕಡೆಗೆ ನಿನ್ನ ಗೆದ್ದು ಬಿಟ್ಟಿಪ್ಪ ಹಾ ಕಾವೇರಿ ನದಿಗಾಗಿ ಕರ್ನಾಟಕದವರು ತಮಿಳ್ನಾಡಿನವರು ಬಡದಾಡಿದ್ರು ಆದ್ರೆ ಕೊನೆಗೆ ಸಿಕ್ಕಿದ್ದು ಕಾವೇರಿ ನಮ್ಮ ಪವಿತ್ರವಾದ ಕರ್ನಾಟಕಕ್ಕೆ ಅದೇ ರೀತಿ ಈ ಕಾರವಾರದ ಕಾವೇರಿ ನಿನಗೆ ದಕ್ಕಿ ಬಿಟ್ಲು ಹಾ ಇದು ನಿನ್ನ ಪುಣ್ಯ ನೋಡು ದೋಂಡಿರಾಮ ಯಾರಿಗೆ ಏನ ಒಲಿಬೇಕಾದ್ರೂ ಅದಕ್ಕೂ ಒಂದ ಪೂರ್ವ ಜನ್ಮದ ಪುಣ್ಯ ಬೇಕಂತ ಹಿರಿಯರು ಹೇಳ್ತಾರ ಅದಕ್ಕೆ ಸರ್ವಜ್ಞ ಕವಿಗಳು ಒಂದು ಮಾತು ಹೇಳ್ಯಾರ ಗೊತ್ತೈತೇನು ಏನಂತ ಹೇಳಿದ್ರು ಅಂಗನೆಯು ಒಲಿಯುವುದು ಬಂಗಾರ ದೊರೆಯುವುದು ಸಂಗ್ರಾಮದೊಳಗೆ ಗೆಲುವುದು ಇವು ಮೂರು ಸಂಗಯನ ಒಲುಮೆ ಸರ್ವಜ್ಞ ಅಂತ ಅದಕ್ಕೆ ಈ ಕಾವೇರಿ ನನಗೆ ದೊರೆತು ಬಿಟ್ಲು ನಾವಿನ್ ಮದುವೆ ಮಾಡ್ಕೊಂಡ್ಬಿಡ್ತೇವೆ ಇಬ್ರು ಅಂದ್ರೆ ನೀ ಮದುವೆ ಮಾಡ್ಕೊಳ್ಳೋ ಒಂದಂಗಾತ ಹೌದು ಅಲ್ಲಲ್ಲಿ ನಿನಗೆ ಯಾರದಾರ್ಲಿ ಇಲ್ಲಿ ಮಂದೆ ಮಕ್ಳ ತಂದೆ ತಾಯ ಬಂದ ಬಳಗ ಯಾರದಾರಪ್ಪ ನಿನ್ ಮದುವೆ ಮಾಡ್ಕೊಳಕ ಏನಂದಿ ಇಲ್ಲಿ ನನಗೆ ಯಾರದಾರ ಏನೋ ಇಡೀ ಉತ್ತರ ಕರ್ನಾಟಕದ ಜನಾನ ನನ್ನ ತಂದೆ ತಾಯಿ ಬಂಧು ಬಳಗ ಮಂದಿ ಮಕ್ಕಳು ಈ ಎಲ್ಲಾ ನನ್ನ ಬಂಧು ಬಳಗ ನನ್ನ ಮದುವೆಗಾಗಿ ಏನೇನು ಸಿದ್ಧತೆ ಮಾಡ್ಯಾರ ಅನ್ನೋದು ಗೊತ್ತೈತೆ ನಿನಗ ತಡಿ ಪಾಂಡು ಹಂಗ ಬರೀ ಬಾಯಲ್ಲಿ ಹೇಳ್ಬೇಡ ಅದನ್ನ ಹಾಡಿನ ರೂಪದಾಗ ಹೇಳು ಅದನ್ನ ಕೇಳ್ಕೋ ಅಂತ ಟೈಮ್ ಪಾಸ್ ಮಾಡ್ತಾನ ಕೇಳ ಹಂಗಾರ